ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ನೋಡ ದೋಸ್ತ ಕೆಂಪ್ ಬಟನ್ ಬರ್ತ ಸಬ್ಸ್ಕ್ರೈಬ್ ಮಾಡ ಬಾಜು ಹಂಗೆ ಕಂಟಿನ್ಯೂ ಬರ್ತ ಕಂಟಿನ್ಯೂ ಬರ್ತ ನಮ್ಮೆಲ್ಲ ಹೊಸ ಹೊಸ ವಿಡಿಯೋಸ್ ಬಂದಾಗ ಡೈರೆಕ್ಟ್ ನೋಟಿಫಿಕೇಶನ್ ಬರ್ತಾವ ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ತಾತ ಮುತ್ತಾತನವರ ಕಾಲದಲ್ಲಿ ನೀರು ನಿಲ್ಲಿಸುವಂತಹ ಪದ್ಧತಿ, ನೀರಿದ್ರೆ ಮಾತ್ರ ಭತ್ತ ಬೆಳೆಯಲಿಕ್ಕೆ ಸಾಧ್ಯ, ನೀರಿಲ್ಲದಿದ್ರೆ ಭತ್ತ ಬೆಳೆಯಲಿಕ್ಕೆ ಆಗುವುದಿಲ್ಲ ಅನ್ನುವಂತಹ ಒಂದು ಮಾತಿದೆ, ಈಗಲೂ ಕೂಡ ಇದೆ ಕೆಲವರಲ್ಲಿ. ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಿತ್ರರೇ. ಇವತ್ತು ನೀರಿಲ್ಲದೆ, ಅತಿ ಹೆಚ್ಚು ಕೂಲಿ ಆಳುಗಳು ಇಲ್ಲದೆ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳಿಲ್ಲದೆ ಅಥವಾ ಅತಿ ಹೆಚ್ಚು ಹಣ ಇಲ್ಲದೆ, ವೆಚ್ಚ ಕೃಷಿಗೆ ಇಲ್ಲದೆ, ಕಡಿಮೆ ಬಂಡವಾಳದಿಂದ, ಕಡಿಮೆ ಬೀಜದಿಂದ, ಕಡಿಮೆ ಖರ್ಚಿನಿಂದ, ಕಡಿಮೆ ನೀರಿನಿಂದ ಬೆಳೆಯುವಂತಹ ಅನೇಕ 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 ಕೃಷಿ ಪದ್ಧತಿಗಳು ನಮ್ಮ ಭತ್ತದಲ್ಲಿ ಇದೆ. ಹಾಗಾಗಿ ಆ ಪದ್ಧತಿಗಳಲ್ಲಿ ನಾನು ಒಂದು ಹೇಳುವುದಾದ್ರೆ, ಯಾಕೆಂತ ಹೇಳಿದ್ರೆ ನಾವು ಮುಂಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರಬಹುದು ಅಥವಾ ಸಾಕಷ್ಟು ಕೃಷಿ ಇಲಾಖೆಯಿಂದ ಕೃಷಿ ವಿಜ್ಞಾನಿಗಳು, ಕೃಷಿ ತಜ್ಞರು, ಕೃಷಿ ಇಲಾಖೆಯಿಂದ, ಕೃಷಿ ಯೂನಿವರ್ಸಿಟಿಯಿಂದ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಭತ್ತದಲ್ಲಿ ಕೆಲವೊಂದು ಪದ್ಧತಿಗಳನ್ನ ಮಾಡ್ತಾ ಇದ್ದಾರೆ. ಸೊ ಆ ಪದ್ಧತಿಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಶ್ರೀ ಪದ್ಧತಿ ಅಂತ, ಸಿಸ್ಟಮ್ ಆಫ್ ರೈಸ್ ಇನ್ವಿಟಿಗೇಷನ್ ಅಂತ, SRI ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀ ಪದ್ಧತಿ ಅಂತ ಹೇಳಿದ್ರೆ, ಎಕರೆಗೆ 2 kg ಬೀಜ ಸಾಕು, ಒಂದು ಹೈಬ್ರಿಡ್ ತಳಿಗಳು, ಒಳ್ಳೆ ಸಂಸ್ಕರಣ ಮಾಡಿರುವಂತಹ ಒಂದು ಬೀಜದ ಆಯ್ಕೆ ಮಾಡಿಕೊಳ್ಳಿ. ಸಂಸ್ಕರಣ ಮಾಡಿದಂತಹ ಬೀಜವನ್ನು ಆಯ್ಕೆ ಮಾಡಿ 2 ಎಕರೆ ಅಥವಾ 1 ಎಕರೆ ಜಮೀನಿನಲ್ಲಿ 2 kg ಬೀಜ ಸಾಕಾಗುತ್ತೆ. ಅದು ಹೇಗೆ ಸಾಕಾಗುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಸಸಿ ಮಡಿ ಮಾಡಬೇಕಾದ್ರೆ ಬೀಜದ ಆಯ್ಕೆ ಮಾಡಬೇಕು, ಬೀಜೋಪಚಾರವನ್ನು ಮಾಡಿ ಬೀಜ ಆಯ್ಕೆ ಮಾಡಿಕೊಂಡು ಅದನ್ನು ಸಸಿ ಮಡಿ ಮಾಡಿ, ಸಸಿ ಮಾಡಿ ಕೇವಲ ಬೀಜ 2 ದಿನಗಳ ಕಾಲ ಅದನ್ನು ಕಟ್ಟಿಟ್ಟು ಮೊಳಕೆ ಬರುತ್ತೆ, ಮೊಳಕೆ ಸಣ್ಣ ಕಣ್ಣು ನೋಡಿದಂಗಾಗುತ್ತೆ, ಆ ಕಣ್ಣು ನೋಡಿದಿರುವಂತದನ್ನ ನಾವು ಒಂದು ಏರು ಮಡಿಗಳನ್ನ ತಯಾರು ಮಾಡಿಕೊಂಡು ಅಲ್ಲಿ ಸಸಿ ಮಡಿಗಳನ್ನ ಮಾಡಿಕೊಳ್ಬೇಕು. ಅಲ್ಲಿ ಸಸಿ ಮಡಿಗಳನ್ನ ಮಾಡಿದ ಬೆಳೆದ 14-16 ದಿನದ ಒಳಗಡೆ, ಆಕ್ಚುಲಿ 12-15 ದಿನ ಆದರೂ ಪರವಾಗಿಲ್ಲ, ಆ ಬೆಳೆದಿರುವಂತಹ ಸಸಿಯನ್ನ ಒಂದು ನೀರು ನಿಲ್ಲಿಸದೆ ಇರುವ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಗದ್ದೆಯನ್ನ, ಅಂದ್ರೆ 2 ಬಾರಿ ಉಳುಮೆ ಮಾಡಿರಬೇಕು, ತಿಪ್ಪೆ ಗೊಬ್ಬರವನ್ನು ಹಾಕಿರಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡದೇನೆ ತಿಪ್ಪೆ ಗೊಬ್ಬರವನ್ನ ಯೂಸ್ ಮಾಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ತದನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಅಗ್ಗದ ಸಹಾಯದಿಂದ ಆಗಿರಬಹುದು ಅಥವಾ ಕೋನಾ ವೀಡರ್ ಅಂತ ಬರುತ್ತೆ ಅಥವಾ ಸಾಲು ಒಡೆಯುವಂತ ಸಾಲು ಮಾರ್ಕರ್ ಅಂತ ಬರುತ್ತೆ, ಆ ಮಾರ್ಕರ್ ಅನ್ನ ಸಹಾಯವಾಗಿ ಗದ್ದೆ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ನಾಟಿ ಮಾಡಿಕೊಂಡು, ಆ ಗದ್ದೆಯಲ್ಲಿ ನೀರು ನಿಲ್ಲಿಸದಂತೆ ಸ್ವಲ್ಪ ತೇವ ಇರಬೇಕು ಅಷ್ಟೇ, ಜಸ್ಟ್ ಒಂದು ತೇವೆ ಇರುವಂತ ಗದ್ದೆ ಮಾಡಿಕೊಂಡು ಗೆರೆ ಎಳಿಬೇಕು ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1 ಅಡಿ, ಸಾಲಿಂದ ಸಾಲಿಗೆ 1 ಅಡಿ ಇರುವಂತೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ನಾಟಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಗಿಡದಿಂದ ಗಿಡಕ್ಕೆ ಒಂದು ಇಲ್ಲ 2 ಪೈರನ್ನ ನಾಟಿ ಮಾಡಬೇಕು. ಆಕ್ಚುಲಿ ಚೆನ್ನಾಗಿ ಪೈರ್ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಒಂದೇ ಪೈರು ನಾಟಿ ಮಾಡಿದ್ರೆ ಒಳಿತು, ಇಲ್ಲ ಅಲ್ಲಿ ನಿಮ್ಮ ಗದ್ದೆಗಳಲ್ಲಿ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಇರುತ್ತೆ, ಹೇಡಿಗಳಿರುತ್ತೆ ಅಥವಾ ತುಂಬಾ ಮಳೆ ಇರುವಂತಹ ಪ್ರದೇಶ ಆಗಿದ್ರೆ 1 ಅಥವಾ 2 ಪೈರುಗಳನ್ನ ನೀವು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ
ಎರಡು ತಿಂಗಳಲ್ಲಿ ಮತ್ತೆ ಅದು ಅಂತರ ಬೇಸಾಯ ಮಾಡಬೇಕು. ಇದು ಸೈಕಲ್ ವೀಡರ್ ಅಂತ ಬರುತ್ತೆ, ಆ ಸೈಕಲ್ ವೀಡರ್ ಸಹಾಯದಿಂದ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ ಕಳೆಯನ್ನು ನಿರ್ವಹಣೆ ಮಾಡಬೇಕು. ಒಂದು 25-30 ದಿನಗಳ ಕಾಲ ಆ ಬೆಳೆ ನಿಮ್ಮ ಹೊಲದಲ್ಲಿ ಇಲ್ಲ ಅಂತ ಆಗುವಾಗ ಕಾಣುತ್ತೆ. ತದನಂತರ 40-45 ದಿನಗಳ ಕಾಲ ನಿಮಗೆ ಕಾಣ್ತಾ ಇರುತ್ತೆ ಒಳ್ಳೆ ಬೆಳೆ ಇದೆಯಪ್ಪ ಅಂತ. ಹಾಗಾಗಿ ನೀವು ಸಾಲ್ನಾಟಿ ಶ್ರೀ ಪದ್ಧತಿಯಲ್ಲಿ ನೀವು ಸಾಲ್ನಾಟಿ ಮಾಡಿ, ಸಾಲ್ನಾಟಿ ಮಾಡಿದ್ರೆ ಅದರಲ್ಲಿ ಒಂದು ಎರಡು ಪೈರುಗಳನ್ನು ನಾಟಿ ಮಾಡಿದ್ರೆ ಮಾತ್ರ. ಈಗ ನೀವು ನೋಡ್ತಾ ಇದ್ರಿ, ಸ್ವಲ್ಪ ಕೆಳಗಿಳಿಸಿ ಏನ್ ಮಾಡ್ರೆ ಇಲ್ಲಿ ನೋಡಿ ತಂಡೆ ನೋಡಿ, ನಮ್ಮ ಪ್ರಭು ಅಣ್ಣನವರು ಇಲ್ಲಿ ತಂಡೆಗಳು ಮಾಡಿದ್ದಾರೆ. ಒಂದೇ ಒಂದು ಪೈರು ನಾಟಿ ಮಾಡಿರೋದು ಸುಮಾರು ಕನಿಷ್ಠ ಅಂತಂದ್ರೆ ಒಂದು 40-60 ತಂಡೆಗಳು ಇಲ್ಲಿ ಬಂದಿದೆ. ನೀವು ನೋಡ್ತಾ ಇದ್ರಿ ಈ ತಂಡೆಗಳು ನೋಡಿ, ನನಗೆ ನಂಗೆ ಕಾಣಿಸ್ತಾ ಇದೆ, ನನ್ನ ಕರೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೊಡೆಯುವಂತಹ ಒಂದು ಅಷ್ಟು ಉದ್ದ ಬಂದಿದೆ ತಂಡೆಗಳು. ಒಂದು 60-80 ತನಕ ತಂಡೆಗಳು ಬಂದಿದೆ. ಇನ್ನೂ ಸ್ವಲ್ಪ ಇಲ್ಲಿ ನಿರ್ವಹಣೆ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಹತ್ರ ನಾಟಿ ಮಾಡಿರುವಂತ ಸ್ವಲ್ಪ ದೂರ ಏನಾದ್ರೂ ನಾಟಿ ಮಾಡಿ, ಇದು 25 ದಿನ ಸಸಿ ಮಾಡಿ ಮಾಡೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ತಂಡೆಗಳು ಬಂದಿಲ್ಲ. ನೀವು ಬಹುಶಃ 12-16 ದಿನದ ಸಸಿಯನ್ನ ಏನಾದ್ರೂ ನಾಟಿ ಮಾಡಿದ್ರೆ ಇನ್ನೂ 100-120 ತಂಡೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಈ ದೇಶಕ್ಕೆ ಅನ್ನ ಅಂತ ಹೇಳಿದ್ರೆ ಅದು ಅನ್ನ ಭತ್ತ ರೈಸ್. ಹಾಗಾಗಿ ಅನ್ನದ ಬರ ನಿರ್ವಹಣೆ ಮಾಡೋಣ, ಜನಗಳಿಗೆಲ್ಲರಿಗೂ ಅನ್ನ ನೀಡೋಣ, ಅನ್ನದ ಬರವನ್ನ ನೀಗಿಸೋಣ ಅನ್ನೋದರ ಮೂಲಕ ಇವತ್ತು ಎಲ್ಲರೂ ಕೂಡ ಭತ್ತವನ್ನ ಬೆಳೀರಿ. ಭತ್ತವನ್ನ ಬೆಳಿಬೇಕನ್ನೋದು ಬರೀ ನೀರು ಇರಬೇಕು ಅಥವಾ ನೀರಿದ್ರೆ ಮಾತ್ರ ಭತ್ತ ಬೆಳಿತೀವಿ ಅನ್ನೋದನ್ನ ಬೇಡ, ಬಿಟ್ಬಿಡಿ ಅಂತ ಒಂದು ಮನಸ್ಥಿತಿ ಏನಾದ್ರೂ ನಿಮ್ಮಲ್ಲಿ ಇತ್ತಂತಂದ್ರೆ ನೀರಿದ್ರೆ ಮಾತ್ರ ಭತ್ತ ಬೆಳಿಬೇಕು, ನೀರಿಲ್ಲ ಅಂದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಏನಾದ್ರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ಅದನ್ನ ಕಿತ್ತು ಬಿಸಾಡಿ, ಸ್ವಲ್ಪ ನೀರಿನಲ್ಲೇ ಸ್ವಲ್ಪ ಬೀಜದಲ್ಲಿ ನೀವು ಆರಾಮಸೆಯಾಗಿ ಭತ್ತವನ್ನ ಬೆಳೀಬಹುದು. ಹಾಗಾಗಿ ನೀವೆಲ್ಲರೂ ಕೂಡ ಭತ್ತವನ್ನ ಬೆಳೀರಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಪ್ರಭು ಅಣ್ಣನವರ ಈ ಭತ್ತದ ಕೃಷಿಯನ್ನು ನೋಡಿದ್ರೆ ಎಲ್ಲಾತ ಮುತ್ತಾತನವರ ಕಾಲದಲ್ಲಿ ನೀರು ನಿಲ್ಲಿಸುವಂತಹ ಪದ್ಧತಿ, ನೀರಿದ್ರೆ ಮಾತ್ರ ಭತ್ತ ಬೆಳೀಲಿಕ್ಕೆ ಸಾಧ್ಯ, ನೀರಿಲ್ಲದಿದ್ರೆ ಭತ್ತ ಬೆಳೀಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಒಂದು ಮಾತಿದೆ, ಈಗಲೂ ಕೂಡ ಇದೆ ಕೆಲವರಲ್ಲಿ. ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಿತ್ರರೇ. ಇವತ್ತು ನೀರಿಲ್ಲದೆ, ಅತಿ ಹೆಚ್ಚು ಕೂಲಿ ಆಳುಗಳು ಇಲ್ಲದೆ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳಿಲ್ಲದೆ ಅಥವಾ ಅತಿ ಹೆಚ್ಚು ಹಣ ಇಲ್ಲದೆ, ವೆಚ್ಚ ಕೃಷಿಗೆ ಇಲ್ಲದೆ, ಕಡಿಮೆ ಬಂಡವಾಳದಿಂದ, ಕಡಿಮೆ ಬೀಜದಿಂದ, ಕಡಿಮೆ ಖರ್ಚಿನಿಂದ, ಕಡಿಮೆ ನೀರಿನಿಂದ ಬೆಳೆಯುವಂತಹ ಅನೇಕ ಕೃಷಿ ಪದ್ಧತಿಗಳು ನಮ್ಮ ಭತ್ತದಲ್ಲಿ ಇದೆ. ಹಾಗಾಗಿ ಆ ಪದ್ಧತಿಗಳಲ್ಲಿ ನಾನು ಒಂದು ಹೇಳುವುದಾದ್ರೆ, ಯಾಕೆಂತ ಹೇಳಿದ್ರೆ ನಾವು ಮುಂಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರಬಹುದು ಅಥವಾ ಸಾಕಷ್ಟು ಕೃಷಿ ಇಲಾಖೆಯಿಂದ ಕೃಷಿ ವಿಜ್ಞಾನಿಗಳು, ಕೃಷಿ ತಜ್ಞರು, ಕೃಷಿ ಇಲಾಖೆಯಿಂದ, ಕೃಷಿ ಯೂನಿವರ್ಸಿಟಿಯಿಂದ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಭತ್ತದಲ್ಲಿ ಕೆಲವೊಂದು ಪದ್ಧತಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಪದ್ಧತಿಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಶ್ರೀ ಪದ್ಧತಿ ಅಂತ, ಸಿಸ್ಟಮ್ ಆಫ್ ರೈಸ್ ಇನ್ವೆಸ್ಟಿಗೇಷನ್ ಅಂತ, SRI ಅಂತಾನು ಕರೀತಾರೆ ಇಂಗ್ಲಿಷ್ನಲ್ಲಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಪದ್ಧತಿ ಅಂತ ಹೇಳಿದ್ರೆ, ಎಕರೆಗೆ 2 kg ಬೀಜ ಸಾಕು, ಒಂದು ಹೈಬ್ರಿಡ್ ತಳಿಗಳು ಒಳ್ಳೆ ಸಂಸ್ಕರಣ ಮಾಡಿರುವಂತಹ ಒಂದು ಬೀಜದ ಆಯ್ಕೆ ಮಾಡಿಕೊಳ್ಳಿ, ಸಂಸ್ಕರಣ ಮಾಡಿದಂತಹ ಬೀಜವನ್ನು ಆಯ್ಕೆ ಮಾಡಿ 2 ಎಕರೆ ಅಥವಾ 1 ಎಕರೆ ಜಮೀನಿನಲ್ಲಿ 2 kg ಬೀಜ ಸಾಕಾಗುತ್ತೆ. ಅದು ಹೇಗೆ ಸಾಕಾಗುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಸಸಿ ಮಾಡಿ ಮಾಡಬೇಕಾದ್ರೆ ಬೀಜದ ಆಯ್ಕೆ ಮಾಡಬೇಕು, ಬೀಜೋಪಚಾರವನ್ನು ಮಾಡಿ ಬೀಜ ಆಯ್ಕೆ ಮಾಡಿಕೊಂಡು ಅದನ್ನು ಸಸಿ ಮಾಡಿ ಮಾಡಿ ಸಸಿ ಮಾಡಿ ಕೇವಲ ಬೀಜ 2 ದಿನಗಳ ಕಾಲ ಅದನ್ನು ಕಟ್ಟಿಟ್ಟು ಮೊಳಕೆ ಬರುತ್ತೆ, ಮೊಳಕೆ ಸಣ್ಣ ಕಣ್ಣು ನೋಡಿದಂಗಾಗುತ್ತೆ. ಆ ಕಣ್ಣು ನೋಡಿದಿರುವಂತದನ್ನ ನಾವು ಒಂದು ಏರ್ಮಡಿಗಳನ್ನ ತಯಾರು ಮಾಡಿಕೊಂಡು ಅಲ್ಲಿ ಸಸಿ ಮಡಿಗಳನ್ನ ಮಾಡಿಕೊಳ್ಬೇಕು. ಅಲ್ಲಿ ಸಸಿ ಮಡಿಗಳನ್ನ ಮಾಡಿದ ಬೆಳೆದ 14-16 ದಿನದ ಒಳಗಡೆ, ಆಕ್ಚುಲಿ 12-15 ದಿನ ಆದರೂ ಪರವಾಗಿಲ್ಲ, ಆ ಬೆಳೆದಿರುವಂತಹ ಸಸಿಯನ್ನ ಒಂದು ನೀರು ನಿಲ್ಲಿಸದೇ ಇರುವ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಗದ್ದೆಯನ್ನ, ಅಂದ್ರೆ 2 ಬಾರಿ ಉಳುಮೆ ಮಾಡಿರಬೇಕು, ತಿಪ್ಪೆ ಗೊಬ್ಬರವನ್ನು ಹಾಕಿರಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡದೇನೆ ತಿಪ್ಪೆ ಗೊಬ್ಬರವನ್ನ ಯೂಸ್ ಮಾಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ತದನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಅಗ್ಗದ ಸಹಾಯದಿಂದ ಆಗಿರಬಹುದು ಅಥವಾ ಕೋನಾ ವೀಡರ್ ಅಂತ ಬರುತ್ತೆ, ಅಥವಾ ಸಾಲು ಹೊಡೆಯುವಂತ ಸಾಲು ಮಾರ್ಕರ್ ಅಂತ ಬರುತ್ತೆ, ಆ ಮಾರ್ಕರ್ ಅನ್ನ ಸಹಾಯವಾಗಿ ಗದ್ದೆ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ನಾಟಿ ಮಾಡಿಕೊಂಡು, ಆ ಗದ್ದೆಯಲ್ಲಿ ನೀರು ನಿಲ್ಲಿಸದಂತೆ ಸ್ವಲ್ಪ ತೇವ ಇರಬೇಕು ಅಷ್ಟೇ, ಜಸ್ಟ್ ಒಂದು ತೇವೆ ಇರುವಂತ ಗದ್ದೆ ಮಾಡಿಕೊಂಡು ಗೆರೆ ಎಳಿಬೇಕು ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1 ಅಡಿ, ಸಾಲಿಂದ ಸಾಲಿಗೆ 1 ಅಡಿ ಇರುವಂತೆ ಮಾರ್ಕ್ ಮಾಡಿಕೊಂಡು ಅಲ್ಲಿ
ನೀವು ನಾಟಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಗಿಡದಿಂದ ಗಿಡಕ್ಕೆ ಬರೇ ಒಂದು ಇಲ್ಲ ಎರಡು ಪೈರನ್ನ ನಾಟಿ ಮಾಡಬೇಕು. ಆಕ್ಚುಲಿ ಚೆನ್ನಾಗಿ ಪೈರ್ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಒಂದೇ ಪೈರ್ ನಾಟಿ ಮಾಡಿದ್ರೆ ಒಳಿತು. ಇಲ್ಲ ಅಲ್ಲಿ ನಿಮ್ಮ ಗದ್ದೆಗಳಲ್ಲಿ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಇರುತ್ತೆ, ಹೇಡಿಗಳಿರುತ್ತೆ, ಅಥವಾ ತುಂಬಾ ತೇವ ಮಳೆ ಇರುವಂತಹ ಪ್ರದೇಶ ಆಗಿದ್ರೆ ಒಂದು ಅಥವಾ ಎರಡು ಪೈರುಗಳನ್ನ ನೀವು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ ಎರಡು ತಿಂಗಳಲ್ಲಿ ಮತ್ತೆ ಅದು ಅಂತರ ಬೇಸಾಯ ಮಾಡಬೇಕು. ಇದು ಸೈಕಲ್ ವೀಡರ್ ಅಂತ ಬರುತ್ತೆ, ಆ ಸೈಕಲ್ ವೀಡರ್ ಸಹಾಯದಿಂದ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಕಳೆಯನ್ನು ನಿರ್ವಹಣೆ ಮಾಡಬೇಕು. ಒಂದು 25-40 ದಿನಗಳ ಕಾಲ ಆ ಬೆಳೆ ನಿಮ್ಮ ಹೊಲದಲ್ಲಿ ಇಲ್ಲ ಅಂತ ಆಗುವ ಕಾಣುತ್ತೆ. ತದನಂತರ 40-45 ದಿನಗಳ ಕಾಲ ನಿಮಗೆ ಕಾಣ್ತಾ ಇರುತ್ತೆ ಒಳ್ಳೆ ಬೆಳೆ ಇದೆಯಪ್ಪ ಅಂತ. ಹಾಗಾಗಿ ನೀವು ಸಾಲ್ ನಾಟಿ ಶ್ರೀ ಪದ್ಧತಿಯಲ್ಲಿ ನೀವು ಸಾಲ್ ನಾಟಿ ಮಾಡಿ, ಸಾಲ್ ನಾಟಿ ಮಾಡಿದ್ರೆ ಅದರಲ್ಲಿ ಒಂದು ಎರಡು ಪೈರುಗಳನ್ನು ನಾಟಿ ಮಾಡಿದ್ರೆ ಮಾತ್ರ. ಈಗ ನೀವು ನೋಡ್ತಾ ಇದ್ರಿ, ಸ್ವಲ್ಪ ಕೆಳಗಿಳಿಸಿ ಏನ್ಮಾಡ್ರೆ ಇಲ್ಲಿ ನೋಡಿ ತಂಡೆ ನೋಡಿ, ನಮ್ಮ ಪ್ರಭು ಅಣ್ಣನವರು ಇಲ್ಲಿ ತಂಡೆಗಳು ಮಾಡಿದ್ರು. ಒಂದೇ ಒಂದು ಪೈರು ನಾಟಿ ಮಾಡಿರೋದು ಸುಮಾರು ಕನಿಷ್ಠ ಅಂತಂದ್ರೆ ಒಂದು 40-60 ತಂಡೆಗಳು ಇಲ್ಲಿ ಬಂದಿದೆ. ನೀವು ನೋಡ್ತಾ ಇದ್ರಿ ಈ ತಂಡೆಗಳು ನೋಡಿ, ನನಗೆ ಏನಂತ ಕಾಣಿಸ್ತಾ ಇದೆ, ನನ್ನ ಕರೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೊಡೆಯುವಂತಹ ಒಂದು ಅಷ್ಟು ಉದ್ದ ಬಂದಿದೆ ತಂಡೆಗಳು. ಒಂದು 60-80 ತನಕ ತಂಡೆಗಳು ಬಂದಿದೆ. ಇನ್ನೂ ಸ್ವಲ್ಪ ಇಲ್ಲಿ ನಿರ್ವಹಣೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹತ್ರ ನಾಟಿ ಮಾಡಿರುವಂತಹ ಸ್ವಲ್ಪ ದೂರ ಏನಾದರೂ ನಾಟಿ ಮಾಡಿ, ಇದು 25 ದಿನ ಸಸಿ ಮಾಡಿ ಮಾಡೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ತಂಡೆಗಳು ಬಂದಿಲ್ಲ. ನೀವು ಬಹುಶಃ 12-16 ದಿನದ ಸಸಿಯನ್ನ ಏನಾದರೂ ನಾಟಿ ಮಾಡಿದ್ರೆ ಇನ್ನೂ 100-120 ತಂಡೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಈ ದೇಶಕ್ಕೆ ಅನ್ನ ಅಂತ ಹೇಳಿದ್ರೆ ಅದು ಅನ್ನ ಭತ್ತ ರೈಸ್. ಹಾಗಾಗಿ ಅನ್ನದ ಬರ ನಿರ್ವಹಣೆ ಮಾಡೋಣ, ಜನಗಳಿಗೆಲ್ಲರಿಗೂ ಅನ್ನ ನೀಡೋಣ, ಅನ್ನದ ಬರವನ್ನ ನೀಗಿಸೋಣ ಅನ್ನೋದರ ಮೂಲಕ ಇವತ್ತು ಎಲ್ಲರೂ ಕೂಡ ಭತ್ತವನ್ನ ಬೆಳೀರಿ. ಭತ್ತವನ್ನ ಬೆಳಿಬೇಕನ್ನೋದು ಬರೀ ನೀರು ಇರಬೇಕು ಅಥವಾ ನೀರಿದ್ರೆ ಮಾತ್ರ ಭತ್ತ ಬೆಳಿತೀವಿ ಅನ್ನೋದನ್ನ ಬೇಡ, ಬಿಟ್ಬಿಡಿ ಅಂತ ಒಂದು ಮನಸ್ಥಿತಿ ಏನಾದ್ರೂ ನಿಮ್ಮಲ್ಲಿ ಇತ್ತಂತಂದ್ರೆ ನೀರಿದ್ರೆ ಮಾತ್ರ ಭತ್ತ ಬೆಳಿಬೇಕು, ನೀರಿಲ್ಲ ಅಂದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಏನಾದ್ರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ಅದನ್ನ ಕಿತ್ತು ಬಿಸಾಡಿ ಸ್ವಲ್ಪ ನೀರಿನಲ್ಲೇ ಸ್ವಲ್ಪ ಬೀಜದಲ್ಲಿ ನೀವು ಆರಾಮಸೆಯಾಗಿ ಭತ್ತವನ್ನ ಬೆಳೀಬಹುದು. ಹಾಗಾಗಿ ನೀವೆಲ್ಲರೂ ಕೂಡ ಭತ್ತವನ್ನ ಬೆಳೀರಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಪ್ರಭು ಅಣ್ಣನವರ ಈ ಭತ್ತದ ಕೃಷಿಯನ್ನು ನೋಡಿದ್ರೆ ಎಲ್ಲ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ತಾತ ಮುತ್ತಾತನವರ ಕಾಲದಲ್ಲಿ ನೀರು ನಿಲ್ಲಿಸುವಂತಹ ಪದ್ಧತಿ, ನೀರಿದ್ರೆ ಮಾತ್ರ ಭತ್ತ ಬೆಳಿಲಿಕ್ಕೆ ಸಾಧ್ಯ, ನೀರಿಲ್ಲದಿದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಒಂದು ಮಾತಿದೆ, ಈಗಲೂ ಕೂಡ ಇದೆ ಕೆಲವರಲ್ಲಿ. ಅದು ತಪ್ಪು ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಮಿತ್ರರೇ. ಇವತ್ತು ನೀರಿಲ್ಲದೆ, ಅತಿ ಹೆಚ್ಚು ಕೂಲಿ ಆಳುಗಳು ಇಲ್ಲದೆ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳಿಲ್ಲದೆ ಅಥವಾ ಅತಿ ಹೆಚ್ಚು ಹಣ ಇಲ್ಲದೆ, ವೆಚ್ಚ ಕೃಷಿಗೆ ಇಲ್ಲದೆ, ಕಡಿಮೆ ಬಂಡವಾಳದಿಂದ, ಕಡಿಮೆ ಬೀಜದಿಂದ, ಕಡಿಮೆ ಖರ್ಚಿನಿಂದ, ಕಡಿಮೆ ನೀರಿನಿಂದ ಬೆಳೆಯುವಂತಹ ಅನೇಕ ಕೃಷಿ ಪದ್ಧತಿಗಳು ನಮ್ಮ ಭತ್ತದಲ್ಲಿ ಇದೆ. ಹಾಗಾಗಿ ಆ ಪದ್ಧತಿಗಳಲ್ಲಿ ನಾನು ಒಂದು ಹೇಳುವುದಾದ್ರೆ,
ಯಾಕೆಂತ ಹೇಳಿದ್ರೆ ನಾವು ಮುಂಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಸಾಕಷ್ಟು ಕೃಷಿ ಇಲಾಖೆಯಿಂದ ಕೃಷಿ ವಿಜ್ಞಾನಿಗಳು, ಕೃಷಿ ತಜ್ಞರು, ಕೃಷಿ ಇಲಾಖೆಯಿಂದ, ಕೃಷಿ ಯೂನಿವರ್ಸಿಟಿಯಿಂದ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಭತ್ತದಲ್ಲಿ ಕೆಲವೊಂದು ಪದ್ಧತಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಪದ್ಧತಿಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಶ್ರೀ ಪದ್ಧತಿ ಅಂತ, ಸಿಸ್ಟಮ್ ಆಫ್ ರೈಸ್ ಇನ್ವೆಸ್ಟಿಗೇಷನ್ ಅಂತ, SRI ಅಂತಾನು ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಪದ್ಧತಿ ಅಂತ ಹೇಳಿದ್ರೆ ಎಕರೆಗೆ 2 kg ಬೀಜ ಸಾಕು, ಒಂದು ಹೈಬ್ರಿಡ್ ತಳಿಗಳು ಒಳ್ಳೆ ಸಂಸ್ಕರಣ ಮಾಡಿರುವಂತಹ ಒಂದು ಬೀಜದ ಆಯ್ಕೆ ಮಾಡಿಕೊಳ್ಳಿ, ಸಂಸ್ಕರಣ ಮಾಡಿದಂತಹ ಬೀಜವನ್ನು ಆಯ್ಕೆ ಮಾಡಿ 2 ಎಕರೆ ಅಥವಾ 1 ಎಕರೆ ಜಮೀನಿನಲ್ಲಿ 2 kg ಬೀಜ ಸಾಕಾಗುತ್ತೆ. ಅದು ಹೇಗೆ ಸಾಕಾಗುತ್ತಪ್ಪ ಅಂತ ಹೇಳಿದ್ರೆ ಫಸ್ಟ್ ಸಸಿ ಮಡಿ ಮಾಡಬೇಕಾದ್ರೆ ಬೀಜದ ಆಯ್ಕೆ ಮಾಡಬೇಕು, ಬೀಜೋಪಚಾರವನ್ನು ಮಾಡಿ ಬೀಜ ಆಯ್ಕೆ ಮಾಡಿಕೊಂಡು ಅದನ್ನು ಸಸಿ ಮಡಿ ಮಾಡಿ ಕೇವಲ ಬೀಜ 2 ದಿನಗಳ ಕಾಲ ಅದನ್ನು ಕಟ್ಟಿಟ್ಟು ಮೊಳಕೆ ಬರುತ್ತೆ, ಮೊಳಕೆ ಸಣ್ಣ ಕಣ್ಣು ನೋಡಿದಂಗೆ ಆಗುತ್ತೆ, ಆ ಕಣ್ಣು ನೋಡಿದಿರುವಂತದನ್ನ ನಾವು ಒಂದು ಏರು ಮಡಿಗಳನ್ನ ತಯಾರು ಮಾಡಿಕೊಂಡು ಅಲ್ಲಿ ಸಸಿ ಮಡಿಗಳನ್ನ ಮಾಡಿಕೊಳ್ಬೇಕು. ಅಲ್ಲಿ ಸಸಿ ಮಡಿಗಳನ್ನ ಮಾಡಿದ ಬೆಳೆದ 14-16 ದಿನದ ಒಳಗಡೆ, ಆಕ್ಚುಲಿ 12-15 ದಿನ ಆದರೂ ಪರವಾಗಿಲ್ಲ, ಆ ಬೆಳೆದಿರುವಂತಹ ಸಸಿಯನ್ನ ಒಂದು ನೀರು ನಿಲ್ಲಿಸದೆ ಇರುವ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಗದ್ದೆಯನ್ನ, ಅಂದ್ರೆ 2 ಬಾರಿ ಉಳುಮೆ ಮಾಡಿರಬೇಕು, ತಿಪ್ಪೆ ಗೊಬ್ಬರವನ್ನು ಹಾಕಿರಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡದೇನೆ ತಿಪ್ಪೆ ಗೊಬ್ಬರವನ್ನ ಯೂಸ್ ಮಾಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ತದನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ ಅಗ್ಗದ ಸಹಾಯದಿಂದ ಆಗಿರಬಹುದು ಅಥವಾ ಕೋನಾ ವೀಡರ್ ಅಂತ ಬರುತ್ತೆ ಅಥವಾ ಸಾಲು ಒಡೆಯುವಂತ ಸಾಲು ಮಾರ್ಕರ್ ಅಂತ ಬರುತ್ತೆ, ಆ ಮಾರ್ಕರ್ ಅನ್ನ ಸಹಾಯವಾಗಿ ಗದ್ದೆ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ನಾಟಿ ಮಾಡಿಕೊಂಡು ಆ ಗದ್ದೆಯಲ್ಲಿ ನೀರು ನಿಲ್ಲಿಸದಂತೆ ಸ್ವಲ್ಪ ತೇವ ಇರಬೇಕು ಅಷ್ಟೇ, ಜಸ್ಟ್ ಒಂದು ತೇವೆ ಇರುವಂತ ಗದ್ದೆ ಮಾಡಿಕೊಂಡು ಗೆರೆ ಎಳಿಬೇಕು ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1 ಅಡಿ ಸಾಲಿಂದ ಸಾಲಿಗೆ 1 ಅಡಿ ಇರುವಂತೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ನಾಟಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಗಿಡದಿಂದ ಗಿಡಕ್ಕೆ ಒಂದು ಇಲ್ಲ 2 ಪೈರನ್ನ ನಾಟಿ ಮಾಡಬೇಕು. ಆಕ್ಚುಲಿ ಚೆನ್ನಾಗಿ ಪೈರು ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಒಂದೇ ಪೈರು ನಾಟಿ ಮಾಡಿದ್ರೆ ಒಳಿತು, ಇಲ್ಲ ಅಲ್ಲಿ ನಿಮ್ಮ ಗದ್ದೆಗಳಲ್ಲಿ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಇರುತ್ತೆ, ಹೇಡಿಗಳಿರುತ್ತೆ ಅಥವಾ ತುಂಬಾ ಮಳೆ ಇರುವಂತಹ ಪ್ರದೇಶ ಆಗಿದ್ರೆ ಒಂದು ಅಥವಾ 2 ಪೈರುಗಳನ್ನ ನೀವು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ 2 ತಿಂಗಳಲ್ಲಿ ಮತ್ತೆ ಅದು ಅಂತರ ಬೇಸಾಯ ಮಾಡಬೇಕು. ಇದು ಸೈಕಲ್ ವೀಡರ್ ಅಂತ ಬರುತ್ತೆ, ಆ ಸೈಕಲ್ ವೀಡರ್ ಸಹಾಯದಿಂದ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಕಳೆಯನ್ನು ನಿರ್ವಹಣೆ ಮಾಡಬೇಕು. ಒಂದು 25-35 ದಿನಗಳ ಕಾಲ ಆ ಬೆಳೆ ನಿಮ್ಮ ಹೊಲದಲ್ಲಿ ಇಲ್ಲ ಅಂತ ಆಗುವಾಗ ಕಾಣುತ್ತೆ, ತದನಂತರ 40-45 ದಿನಗಳ ಕಾಲ ನಿಮಗೆ ಕಾಣ್ತಾ ಇರುತ್ತೆ ಒಳ್ಳೆ ಬೆಳೆ ಇದೆಯಪ್ಪ ಅಂತ. ಹಾಗಾಗಿ ನೀವು ಸಾಲ್ನಾಟಿ ಶ್ರೀ ಪದ್ಧತಿಯಲ್ಲಿ ನೀವು ಸಾಲ್ನಾಟಿ ಮಾಡಿ, ಸಾಲ್ನಾಟಿ ಮಾಡಿದ್ರೆ ಅದರಲ್ಲಿ 1-2 ಪೈರುಗಳನ್ನು ನಾಟಿ ಮಾಡಿದ್ರೆ ಮಾತ್ರ, ಈಗ ನೀವು ನೋಡ್ತಾ ಇದ್ರಿ ಸ್ವಲ್ಪ ಕೆಳಗಿಳಿಸಿ ಏನ್ ಮಾಡ್ರೆ ಇಲ್ಲಿ ನೋಡಿ ತಂಡೆ ನೋಡಿ, ನಮ್ಮ ಪ್ರಭು ಅಣ್ಣನವರು ಇಲ್ಲಿ ತಂಡೆಗಳು ಮಾಡಿದ್ದಾರೆ, ಒಂದೇ ಒಂದು ಪೈರು ನಾಟಿ ಮಾಡಿರೋದು ಸುಮಾರು ಕನಿಷ್ಠ ಅಂತಂದ್ರೆ ಒಂದು 40-60 ತಂಡೆಗಳು ಇಲ್ಲಿ ಬಂದಿದೆ. ನೀವು ನೋಡ್ತಾ ಇದ್ರಿ ಈ ತಂಡೆಗಳು ನೋಡಿ, ನನಗೆ ನಂಗೆ ಕಾಣಿಸ್ತಾ ಇದೆ, ನನ್ನ ಕರೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೊಡೆಯುವಂತಹ ಒಂದು ಅಷ್ಟು ಉದ್ದ ಬಂದಿದೆ ತಂಡೆಗಳು, ಒಂದು 60-80 ತನಕ ತಂಡೆಗಳು ಬಂದಿದೆ. ಇನ್ನೂ ಸ್ವಲ್ಪ ಇಲ್ಲಿ ನಿರ್ವಹಣೆ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಹತ್ರ ನಾಟಿ ಮಾಡಿರುವಂತ ಸ್ವಲ್ಪ ದೂರ ಏನಾದ್ರೂ ನಾಟಿ ಮಾಡಿ, ಇದು 25 ದಿನ ಸಸಿ ಮಾಡಿ ಮಾಡೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ತಂಡೆಗಳು ಬಂದಿಲ್ಲ. ನೀವು ಬಹುಶಃ 12-16 ದಿನದ ಸಸಿಯನ್ನ ಏನಾದ್ರೂ ನಾಟಿ ಮಾಡಿದ್ರೆ ಇನ್ನೂ 100-120 ತಂಡೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಈ ದೇಶಕ್ಕೆ ಅನ್ನ ಅಂತ ಹೇಳಿದ್ರೆ ಅದು ಅನ್ನ ಭತ್ತ ರೈಸ್, ಹಾಗಾಗಿ ಅನ್ನದ ಬರ ನಿರ್ವಹಣೆ ಮಾಡೋಣ, ಜನಗಳಿಗೆಲ್ಲರಿಗೂ ಅನ್ನ ನೀಡೋಣ, ಅನ್ನದ ಬರವನ್ನ ನೀಗಿಸೋಣ ಅನ್ನೋದರ ಮೂಲಕ ಇವತ್ತು ಎಲ್ಲರೂ ಕೂಡ ಭತ್ತವನ್ನ ಬೆಳೀರಿ. ಭತ್ತವನ್ನ ಬೆಳಿಬೇಕನ್ನೋದು ಬರೀ ನೀರು ಇರಬೇಕು ಅಥವಾ ನೀರಿದ್ರೆ ಮಾತ್ರ ಭತ್ತ ಬೆಳಿತೀವಿ ಅನ್ನೋದನ್ನ ಬೇಡ, ಬಿಟ್ಬಿಡಿ ಅಂತ ಒಂದು ಮನಸ್ಥಿತಿ ಏನಾದ್ರೂ ನಿಮ್ಮಲ್ಲಿ ಇತ್ತಂತಂದ್ರೆ ನೀರಿದ್ರೆ ಮಾತ್ರ ಭತ್ತ ಬೆಳಿಬೇಕು, ನೀರಿಲ್ಲ ಅಂದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಏನಾದ್ರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ಅದನ್ನ ಕಿತ್ತು ಬಿಸಾಡಿ, ಸ್ವಲ್ಪ ನೀರಿನಲ್ಲೇ ಸ್ವಲ್ಪ ಬೀಜದಲ್ಲಿ ನೀವು ಆರಾಮಸೆಯಾಗಿ ಭತ್ತವನ್ನ ಬೆಳೀಬಹುದು. ಹಾಗಾಗಿ ನೀವೆಲ್ಲರೂ ಕೂಡ ಭತ್ತವನ್ನ ಬೆಳೀರಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಪ್ರಭು ಅಣ್ಣನವರ ಈ ಭತ್ತದ ಕೃಷಿಯನ್ನು ನೋಡಿದ್ರೆ ಎಲ್ಲಾತ ಮುತ್ತಾತನ ಕಾಲದಲ್ಲಿ ನೀರು ನಿಲ್ಲಿಸುವಂತಹ ಪದ್ಧತಿ, ನೀರಿದ್ರೆ ಮಾತ್ರ ಭತ್ತ ಬೆಳೀಲಿಕ್ಕೆ ಸಾಧ್ಯ, ನೀರಿಲ್ಲದಿದ್ರೆ ಭತ್ತ ಬೆಳೀಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಒಂದು ಮಾತಿದೆ, ಈಗಲೂ ಕೂಡ ಇದೆ ಕೆಲವರಲ್ಲಿ, ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಿತ್ರರೇ. ಇವತ್ತು ನೀರಿಲ್ಲದೆ, ಅತಿ ಹೆಚ್ಚು ಕೂಲಿ ಆಳುಗಳು ಇಲ್ಲದೆ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳಿಲ್ಲದೆ ಅಥವಾ ಅತಿ ಹೆಚ್ಚು ಹಣ ಇಲ್ಲದೆ, ವೆಚ್ಚ ಕೃಷಿಗೆ ಇಲ್ಲದೆ
ಕಡಿಮೆ ಬಂಡವಾಳದಿಂದ, ಕಡಿಮೆ ಬೀಜದಿಂದ, ಕಡಿಮೆ ಖರ್ಚಿನಿಂದ, ಕಡಿಮೆ ನೀರಿನಿಂದ ಬೆಳೆಯುವಂತಹ ಅನೇಕ 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 ಕೃಷಿ ಪದ್ಧತಿಗಳು ನಮ್ಮ ಭತ್ತದಲ್ಲಿ ಇದೆ. ಹಾಗಾಗಿ ಆ ಪದ್ಧತಿಗಳಲ್ಲಿ ನಾನು ಒಂದು ಹೇಳುವುದಾದ್ರೆ, ಯಾಕೆಂತ ಹೇಳಿದ್ರೆ ನಾವು ಮುಂಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರಬಹುದು ಅಥವಾ ಸಾಕಷ್ಟು ಕೃಷಿ ಇಲಾಖೆಯಿಂದ ಕೃಷಿ ವಿಜ್ಞಾನಿಗಳು, ಕೃಷಿ ತಜ್ಞರು, ಕೃಷಿ ಇಲಾಖೆಯಿಂದ, ಕೃಷಿ ಯೂನಿವರ್ಸಿಟಿಯಿಂದ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಭತ್ತದಲ್ಲಿ ಕೆಲವೊಂದು ಪದ್ಧತಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಪದ್ಧತಿಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಶ್ರೀ ಪದ್ಧತಿ ಅಂತ, ಸಿಸ್ಟಮ್ ಆಫ್ ರೈಸ್ ಇನ್ವೆಸ್ಟಿಗೇಷನ್ ಅಂತ, SRI ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀ ಪದ್ಧತಿ ಅಂತ ಹೇಳಿದ್ರೆ, ಎಕರೆಗೆ 2 kg ಬೀಜ ಸಾಕು, ಒಂದು ಹೈಬ್ರಿಡ್ ತಳಿಗಳು ಒಳ್ಳೆ ಸಂಸ್ಕರಣ ಮಾಡಿರುವಂತಹ ಒಂದು ಬೀಜದ ಆಯ್ಕೆ ಮಾಡಿಕೊಳ್ಳಿ, ಸಂಸ್ಕರಣ ಮಾಡಿದಂತಹ ಬೀಜವನ್ನು ಆಯ್ಕೆ ಮಾಡಿ 2 ಎಕರೆ ಅಥವಾ 1 ಎಕರೆ ಜಮೀನಿನಲ್ಲಿ 2 kg ಬೀಜ ಸಾಕಾಗುತ್ತೆ. ಅದು ಹೇಗೆ ಸಾಕಾಗುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಸಸಿ ಮಡಿ ಮಾಡಬೇಕಾದ್ರೆ ಬೀಜದ ಆಯ್ಕೆ ಮಾಡಬೇಕು, ಬೀಜೋಪಚಾರವನ್ನು ಮಾಡಿ ಬೀಜ ಆಯ್ಕೆ ಮಾಡಿಕೊಂಡು ಅದನ್ನು ಸಸಿ ಮಡಿ ಮಾಡಿ, ಸಸಿ ಮಾಡಿ ಕೇವಲ ಬೀಜ 2 ದಿನಗಳ ಕಾಲ ಅದನ್ನು ಕಟ್ಟಿಟ್ಟು ಮೊಳಕೆ ಬರುತ್ತೆ, ಮೊಳಕೆ ಸಣ್ಣ ಕಣ್ಣು ನೋಡಿದಂಗಾಗುತ್ತೆ. ಆ ಕಣ್ಣು ನೋಡಿದಿರುವಂತದನ್ನ ನಾವು ಒಂದು ಏರು ಮಡಿಗಳನ್ನ ತಯಾರು ಮಾಡಿಕೊಂಡು ಅಲ್ಲಿ ಸಸಿ ಮಡಿಗಳನ್ನ ಮಾಡಿಕೊಳ್ಬೇಕು. ಅಲ್ಲಿ ಸಸಿ ಮಡಿಗಳನ್ನ ಮಾಡಿದ ಬೆಳೆದ 14-16 ದಿನದ ಒಳಗಡೆ, ಆಕ್ಚುಲಿ 12-15 ದಿನ ಆದರೂ ಪರವಾಗಿಲ್ಲ, ಆ ಬೆಳೆದಿರುವಂತಹ ಸಸಿಯನ್ನ ಒಂದು ನೀರು ನಿಲ್ಲಿಸದೇ ಇರುವ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಗದ್ದೆಯನ್ನ, ಅಂದ್ರೆ 2 ಬಾರಿ ಉಳುಮೆ ಮಾಡಿರಬೇಕು, ತಿಪ್ಪೆ ಗೊಬ್ಬರವನ್ನು ಹಾಕಿರಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡದೇನೆ ತಿಪ್ಪೆ ಗೊಬ್ಬರವನ್ನ ಯೂಸ್ ಮಾಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ತದನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಅಗ್ಗದ ಸಹಾಯದಿಂದ ಆಗಿರಬಹುದು ಅಥವಾ ಕೋನಾ ವೀಡರ್ ಅಂತ ಬರುತ್ತೆ, ಅಥವಾ ಸಾಲು ಒಡೆಯುವಂತ ಸಾಲು ಮಾರ್ಕರ್ ಅಂತ ಬರುತ್ತೆ, ಆ ಮಾರ್ಕರ್ ಅನ್ನ ಸಹಾಯವಾಗಿ ಗದ್ದೆ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ನಾಟಿ ಮಾಡಿಕೊಂಡು, ಆ ಗದ್ದೆಯಲ್ಲಿ ನೀರು ನಿಲ್ಲಿಸದಂತೆ ಸ್ವಲ್ಪ ತೇವ ಇರಬೇಕು ಅಷ್ಟೇ, ಜಸ್ಟ್ ಒಂದು ತೇವೆ ಇರುವಂತ ಗದ್ದೆ ಮಾಡಿಕೊಂಡು ಗೆರೆ ಎಳಿಬೇಕು ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1 ಅಡಿ, ಸಾಲಿಂದ ಸಾಲಿಗೆ 1 ಅಡಿ ಇರುವಂತೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ನಾಟಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಗಿಡದಿಂದ ಗಿಡಕ್ಕೆ ಬರೇ 1 ಇಲ್ಲ 2 ಪೈರನ್ನ ನಾಟಿ ಮಾಡಬೇಕು. ಆಕ್ಚುಲಿ ಚೆನ್ನಾಗಿ ಪೈರ್ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಒಂದೇ ಪೈರ್ ನಾಟಿ ಮಾಡಿದ್ರೆ ಒಳಿತು, ಇಲ್ಲ ಅಲ್ಲಿ ನಿಮ್ಮ ಗದ್ದೆಗಳಲ್ಲಿ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಇರುತ್ತೆ, ಹೇಡಿಗಳಿರುತ್ತೆ, ಅಥವಾ ತುಂಬಾ ಮಳೆ ಇರುವಂತಹ ಪ್ರದೇಶ ಆಗಿದ್ರೆ 1 ಅಥವಾ 2 ಪೈರುಗಳನ್ನ ನೀವು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ 2 ತಿಂಗಳಲ್ಲಿ ಮತ್ತೆ ಅದು ಅಂತರ ಬೇಸಾಯ ಮಾಡಬೇಕು. ಇದು ಸೈಕಲ್ ವೀಡರ್ ಅಂತ ಬರುತ್ತೆ, ಆ ಸೈಕಲ್ ವೀಡರ್ ಸಹಾಯದಿಂದ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಕಳೆಯನ್ನು ನಿರ್ವಹಣೆ ಮಾಡಬೇಕು. ಒಂದು 25-30 ದಿನಗಳ ಕಾಲ ಆ ಬೆಳೆ ನಿಮ್ಮ ಹೊಲದಲ್ಲಿ ಇಲ್ಲ ಅಂತ ಆಗುವ ಕಾಣುತ್ತೆ. ತದನಂತರ 40-45 ದಿನಗಳ ಕಾಲ ನಿಮಗೆ ಕಾಣ್ತಾ ಇರುತ್ತೆ ಒಳ್ಳೆ ಬೆಳೆ ಇದೆಯಪ್ಪ ಅಂತ. ಹಾಗಾಗಿ ನೀವು ಸಾಲ್ ನಾಟಿ ಶ್ರೀ ಪದ್ಧತಿಯಲ್ಲಿ ನೀವು ಸಾಲ್ ನಾಟಿ ಮಾಡಿ, ಸಾಲ್ ನಾಟಿ ಮಾಡಿದ್ರೆ ಅದರಲ್ಲಿ 1-2 ಪೈರುಗಳನ್ನು ನಾಟಿ ಮಾಡಿದ್ರೆ ಮಾತ್ರ, ಈಗ ನೀವು ನೋಡ್ತಾ ಇದ್ರಿ ಸ್ವಲ್ಪ ಕೆಳಗಿಳಿಸಿ ಏನ್ಮಾಡ್ರೆ, ಇಲ್ಲಿ ನೋಡಿ ತಂಡೆ ನೋಡಿ, ನಮ್ಮ ಪ್ರಭು ಅಣ್ಣನವರು ಇಲ್ಲಿ ತಂಡೆಗಳು ಮಾಡಿದ್ರು, ಒಂದೇ ಒಂದು ಪೈರು ನಾಟಿ ಮಾಡಿರೋದು ಸುಮಾರು ಕನಿಷ್ಠ ಅಂತಂದ್ರೆ ಒಂದು 40-60 ತಂಡೆಗಳು ಇಲ್ಲಿ ಬಂದಿದೆ. ನೀವು ನೋಡ್ತಾ ಇದ್ರಿ ಈ ತಂಡೆಗಳು ನೋಡಿ, ನನಗೆ ಏನಂತ ಕಾಣಿಸ್ತಾ ಇದೆ, ನನ್ನ ಕರೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೊಡೆಯುವಂತಹ ಒಂದು ಅಷ್ಟು ಉದ್ದ ಬಂದಿದೆ ತಂಡೆಗಳು, ಒಂದು 60-80 ತನಕ ತಂಡೆಗಳು ಬಂದಿದೆ. ಇನ್ನೂ ಸ್ವಲ್ಪ ಇಲ್ಲಿ ನಿರ್ವಹಣೆ ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಹತ್ರ ನಾಟಿ ಮಾಡಿರುವಂತಹ ಸ್ವಲ್ಪ ದೂರ ಏನಾದರೂ ನಾಟಿ ಮಾಡಿ, ಇದು 25 ದಿನ ಸಸಿ ಮಾಡಿ ಮಾಡಿದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ತಂಡೆಗಳು ಬಂದಿಲ್ಲ. ನೀವು ಬಹುಶಃ 12-16 ದಿನದ ಸಸಿಯನ್ನ ಏನಾದರೂ ನಾಟಿ ಮಾಡಿದ್ರೆ ಇನ್ನೂ 100-120 ತಂಡೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಈ ದೇಶಕ್ಕೆ ಅನ್ನ ಅಂತ ಹೇಳಿದ್ರೆ ಅದು ಅನ್ನ ಭತ್ತ ರೈಸ್. ಹಾಗಾಗಿ ಅನ್ನದ ಬರ ನಿರ್ವಹಣೆ ಮಾಡೋಣ, ಜನಗಳಿಗೆಲ್ಲರಿಗೂ ಅನ್ನ ನೀಡೋಣ, ಅನ್ನದ ಬರವನ್ನ ನೀಗಿಸೋಣ ಅನ್ನೋದರ ಮೂಲಕ ಇವತ್ತು ಎಲ್ಲರೂ ಕೂಡ ಭತ್ತವನ್ನ ಬೆಳೀರಿ. ಭತ್ತವನ್ನ ಬೆಳಿಬೇಕನ್ನೋದು ಬರೀ ನೀರು ಇರಬೇಕು ಅಥವಾ ನೀರಿದ್ರೆ ಮಾತ್ರ ಭತ್ತ ಬೆಳಿತೀವಿ ಅನ್ನೋದನ್ನ ಬೇಡ, ಬಿಟ್ಬಿಡಿ ಅಂತ ಒಂದು ಮನಸ್ಥಿತಿ ಏನಾದ್ರೂ ನಿಮ್ಮಲ್ಲಿ ಇತ್ತಂತಂದ್ರೆ, ನೀರಿದ್ರೆ ಮಾತ್ರ ಭತ್ತ ಬೆಳಿಬೇಕು, ನೀರಿಲ್ಲ ಅಂದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತ ಏನಾದ್ರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ಅದನ್ನ ಕಿತ್ತು ಬಿಸಾಡಿ, ಸ್ವಲ್ಪ ನೀರಿನಲ್ಲೇ ಸ್ವಲ್ಪ ಬೀಜದಲ್ಲಿ ನೀವು ಆರಾಮಸೆಯಾಗಿ ಭತ್ತವನ್ನ ಬೆಳೀಬಹುದು. ಹಾಗಾಗಿ ನೀವೆಲ್ಲರೂ ಕೂಡ ಭತ್ತವನ್ನ ಬೆಳೀರಿ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಪ್ರಭು ಅಣ್ಣನವರ ಈ ಭತ್ತದ ಕೃಷಿಯನ್ನು ನೋಡಿದ್ರೆ ಎಲ್ಲ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ತಾತ ಮುತ್ತಾತನವರ ಕಾಲದಲ್ಲಿ ನೀರು ನಿಲ್ಲಿಸುವಂತಹ ಪದ್ಧತಿ, ನೀರಿದ್ರೆ ಮಾತ್ರ ಭತ್ತ ಬೆಳೀಲಿಕ್ಕೆ ಸಾಧ್ಯ, ನೀರಿಲ್ಲದಿದ್ರೆ ಭತ್ತ ಬೆಳೀಲಿಕ್ಕೆ ಆಗುವುದಿಲ್ಲ ಅನ್ನುವಂತಹ ಒಂದು ಮಾತಿದೆ, ಈಗಲೂ ಕೂಡ ಇದೆ ಕೆಲವರಲ್ಲಿ. ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಿತ್ರರೇ. ಇವತ್ತು ನೀರಿಲ್ಲದೆ, ಅತಿ ಹೆಚ್ಚು ಕೂಲಿ ಆಳುಗಳು ಇಲ್ಲದೆ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳಿಲ್ಲದೆ ಅಥವಾ ಅತಿ ಹೆಚ್ಚು ಹಣ ಇಲ್ಲದೆ, ವೆಚ್ಚ ಕೃಷಿಗೆ ಇಲ್ಲದೆ, ಕಡಿಮೆ ಬಂಡವಾಳದಿಂದ, ಕಡಿಮೆ ಬೀಜದಿಂದ, ಕಡಿಮೆ ಖರ್ಚಿನಿಂದ, ಕಡಿಮೆ ನೀರಿನಿಂದ ಬೆಳೆಯುವಂತಹ ಅನೇಕ 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 ಕೃಷಿ ಪದ್ಧತಿಗಳು ನಮ್ಮ ಭತ್ತದಲ್ಲಿ ಇದೆ. ಹಾಗಾಗಿ ಆ ಪದ್ಧತಿಗಳಲ್ಲಿ ನಾನು ಒಂದು ಹೇಳುವುದಾದ್ರೆ, ಯಾಕೆಂತ ಹೇಳಿದ್ರೆ ನಾವು ಮುಂಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರಬಹುದು ಅಥವಾ ಸಾಕಷ್ಟು ಕೃಷಿ ಇಲಾಖೆಯಿಂದ ಕೃಷಿ ವಿಜ್ಞಾನಿಗಳು, ಕೃಷಿ ತಜ್ಞರು, ಕೃಷಿ ಇಲಾಖೆಯಿಂದ, ಕೃಷಿ ಯೂನಿವರ್ಸಿಟಿಯಿಂದ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಭತ್ತದಲ್ಲಿ ಕೆಲವೊಂದು ಪದ್ಧತಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಪದ್ಧತಿಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಶ್ರೀ ಪದ್ಧತಿ ಅಂತ, ಸಿಸ್ಟಮ್ ಆಫ್ ರೈಸ್ ಇನ್ವೆಸ್ಟಿಗೇಷನ್ ಅಂತ, SRI ಅಂತಾನು ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀ ಪದ್ಧತಿ ಅಂತ ಹೇಳಿದ್ರೆ, ಎಕರೆಗೆ 2 kg ಬೀಜ ಸಾಕು, ಒಂದು ಹೈಬ್ರಿಡ್ ತಳಿಗಳು, ಒಳ್ಳೆ ಸಂಸ್ಕರಣ ಮಾಡಿರುವಂತಹ ಒಂದು ಬೀಜದ ಆಯ್ಕೆ ಮಾಡಿಕೊಳ್ಳಿ, ಸಂಸ್ಕರಣ ಮಾಡಿದಂತಹ ಬೀಜವನ್ನು ಆಯ್ಕೆ ಮಾಡಿ 2 ಎಕರೆ ಅಥವಾ 1 ಎಕರೆ ಜಮೀನಿನಲ್ಲಿ 2 kg ಬೀಜ ಸಾಕಾಗುತ್ತೆ. ಅದು ಹೇಗೆ ಸಾಕಾಗುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಸಸಿ ಮಡಿ ಮಾಡಬೇಕಾದ್ರೆ ಬೀಜದ ಆಯ್ಕೆ ಮಾಡಬೇಕು, ಬೀಜೋಪಚಾರವನ್ನು ಮಾಡಿ ಬೀಜ ಆಯ್ಕೆ ಮಾಡಿಕೊಂಡು ಅದನ್ನು ಸಸಿ ಮಡಿ ಮಾಡಿ, ಸಸಿ ಮಾಡಿ ಕೇವಲ ಬೀಜ 2 ದಿನಗಳ ಕಾಲ ಅದನ್ನ ಕಟ್ಟಿಟ್ಟು ಮೊಳಕೆ ಬರುತ್ತೆ, ಮೊಳಕೆ ಸಣ್ಣ ಕಣ್ಣು ನೋಡಿದಂಗೆ ಆಗುತ್ತೆ, ಆ ಕಣ್ಣು ನೋಡಿದಿರುವಂತದನ್ನ ನಾವು ಒಂದು ಏರ್ ಮಡಿಗಳನ್ನ ತಯಾರು ಮಾಡಿಕೊಂಡು ಅಲ್ಲಿ ಸಸಿ ಮಡಿಗಳನ್ನ ಮಾಡಿಕೊಳ್ಬೇಕು. ಅಲ್ಲಿ ಸಸಿ ಮಡಿಗಳನ್ನ ಮಾಡಿದ ಬೆಳೆದ 14-16 ದಿನದ ಒಳಗಡೆ, ಆಕ್ಚುಲಿ 12-15 ದಿನ ಆದರೂ ಪರವಾಗಿಲ್ಲ, ಆ ಬೆಳೆದಿರುವಂತಹ ಸಸಿಯನ್ನ ಒಂದು ನೀರಿನಿಲ್ಲಸದೆ ಇರುವ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಗದ್ದೆಯನ್ನ, ಅಂದ್ರೆ 2 ಬಾರಿ ಉಳುಮೆ ಮಾಡಿರಬೇಕು, ತಿಪ್ಪೆ ಗೊಬ್ಬರವನ್ನು ಹಾಕಿರಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡದೇನೆ ತಿಪ್ಪೆ ಗೊಬ್ಬರವನ್ನ ಯೂಸ್ ಮಾಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ತದನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಅಗ್ಗದ ಸಹಾಯದಿಂದ ಆಗಿರಬಹುದು ಅಥವಾ ಕೋನಾ ವೀಡರ್ ಅಂತ ಬರುತ್ತೆ, ಅಥವಾ ಸಾಲು ಒಡೆಯುವಂತ ಸಾಲು ಮಾರ್ಕರ್ ಅಂತ ಬರುತ್ತೆ, ಆ ಮಾರ್ಕರ್ ಅನ್ನ ಸಹಾಯವಾಗಿ ಗದ್ದೆ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ನಾಟಿ ಮಾಡಿಕೊಂಡು, ಆ ಗದ್ದೆಯಲ್ಲಿ ನೀರು ನಿಲ್ಲಿಸದಂತೆ ಸ್ವಲ್ಪ ತೇವ ಇರಬೇಕು ಅಷ್ಟೇ, ಜಸ್ಟ್ ಒಂದು ತೇವೆ ಇರುವಂತ ಗದ್ದೆ ಮಾಡಿಕೊಂಡು ಗೆರೆ ಎಳಿಬೇಕು ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1 ಅಡಿ, ಸಾಲಿಂದ ಸಾಲಿಗೆ 1 ಅಡಿ ಇರುವಂತೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ನಾಟಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಗಿಡದಿಂದ ಗಿಡಕ್ಕೆ ಒಂದು ಇಲ್ಲ 2 ಪೈರನ್ನ ನಾಟಿ ಮಾಡಬೇಕು. ಆಕ್ಚುಲಿ ಚೆನ್ನಾಗಿ ಪೈರ್ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಒಂದೇ ಪೈರು ನಾಟಿ ಮಾಡಿದ್ರೆ ಒಳಿತು, ಇಲ್ಲ ಅಲ್ಲಿ ನಿಮ್ಮ ಗದ್ದೆಗಳಲ್ಲಿ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಇರುತ್ತೆ, ಹೇಡಿಗಳಿರುತ್ತೆ ಅಥವಾ ತುಂಬಾ ಮಳೆ ಇರುವಂತಹ ಪ್ರದೇಶ ಆಗಿದ್ರೆ 1 ಅಥವಾ 2 ಪೈರುಗಳನ್ನ ನೀವು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ 2 ತಿಂಗಳಲ್ಲಿ ಮತ್ತೆ ಅದು ಅಂತರ ಬೇಸಾಯ ಮಾಡಬೇಕು. ಇದು ಸೈಕಲ್ ವೀಡರ್ ಅಂತ ಬರುತ್ತೆ, ಆ ಸೈಕಲ್ ವೀಡರ್ ಸಹಾಯದಿಂದ ನೀವೇನ್ ಮಾಡಬೇಕಂತ ಹೇಳಿದ್ರೆ, ಕಳೆಯನ್ನು ನಿರ್ವಹಣೆ ಮಾಡಬೇಕು,
ಒಂದು 25-35 ದಿನಗಳ ಕಾಲ ಬೆಳೆ ನಿಮ್ಮ ಹೊಲದಲ್ಲಿ ಇಲ್ಲ ಅಂತ ಆಗುವಾಗ ಕಾಣುತ್ತೆ. ತದನಂತರ 40-45 ದಿನಗಳ ಕಾಲ ನಿಮಗೆ ಕಾಣ್ತಾ ಇರುತ್ತೆ ಒಳ್ಳೆ ಬೆಳೆ ಇದೆಯಪ್ಪ ಅಂತ. ಹಾಗಾಗಿ ನೀವು ಸಾಲ್ನಾಟಿ ಶ್ರೀ ಪದ್ಧತಿಯಲ್ಲಿ ನೀವು ಸಾಲ್ನಾಟಿ ಮಾಡಿ, ಸಾಲ್ನಾಟಿ ಮಾಡಿದ್ರೆ ಅದರಲ್ಲಿ ಒಂದು ಎರಡು ಪೈರುಗಳನ್ನು ನಾಟಿ ಮಾಡಿದ್ರೆ ಮಾತ್ರ ಈಗ ನೀವು ನೋಡ್ತಾ ಇದ್ರಿ. ಸ್ವಲ್ಪ ಕೆಳಗಿಳಿಸಿ ಏನ್ ಮಾಡ್ರೆ ಇಲ್ಲಿ ನೋಡಿ ತಂಡೆ ನೋಡಿ, ನಮ್ಮ ಪ್ರಭು ಅಣ್ಣನವರು ಇಲ್ಲಿ ತಂಡೆಗಳು ಮಾಡಿದ್ದಾರೆ. ಒಂದೇ ಒಂದು ಪೈರು ನಾಟಿ ಮಾಡಿರೋದು ಸುಮಾರು ಕನಿಷ್ಠ ಅಂತಂದ್ರೆ ಒಂದು 40-60 ತಂಡೆಗಳು ಇಲ್ಲಿ ಬಂದಿದೆ. ನೀವು ನೋಡ್ತಾ ಇದ್ರಿ ಈ ತಂಡೆಗಳು ನೋಡಿ, ನನಗೆ ನಂಗೆ ಕಾಣಿಸ್ತಾ ಇದೆ, ನನ್ನ ಕರೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೊಡೆಯುವಂತಹ ಒಂದು ಅಷ್ಟು ಉದ್ದ ಬಂದಿದೆ ತಂಡೆಗಳು. ಒಂದು 60-80 ತನಕ ತಂಡೆಗಳು ಬಂದಿದೆ. ಇನ್ನೂ ಸ್ವಲ್ಪ ಇಲ್ಲಿ ನಿರ್ವಹಣೆ ಏನಪ್ಪಾ ಅಂತ ಹೇಳಿದ್ರೆ ಸ್ವಲ್ಪ ಹತ್ರ ನಾಟಿ ಮಾಡಿರುವಂತ ಸ್ವಲ್ಪ ದೂರ ಏನಾದ್ರೂ ನಾಟಿ ಮಾಡಿ, ಇದು 25 ದಿನ ಸಸಿ ಮಾಡಿ ಮಾಡೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ತಂಡೆಗಳು ಬಂದಿಲ್ಲ. ನೀವು ಬಹುಶಃ 12-16 ದಿನದ ಸಸಿಯನ್ನ ಏನಾದ್ರೂ ನಾಟಿ ಮಾಡಿದ್ರೆ ಇನ್ನೂ 100-120 ತಂಡೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಈ ದೇಶಕ್ಕೆ ಅನ್ನ ಅಂತ ಹೇಳಿದ್ರೆ ಅದು ಅನ್ನ ಭತ್ತ ರೈಸ್. ಹಾಗಾಗಿ ಅನ್ನದ ಬರ ನಿರ್ವಹಣೆ ಮಾಡೋಣ, ಜನಗಳಿಗೆಲ್ಲರಿಗೂ ಅನ್ನ ನೀಡೋಣ, ಅನ್ನದ ಬರವನ್ನ ನೀಗಿಸೋಣ ಅನ್ನೋದರ ಮೂಲಕ ಇವತ್ತು ಎಲ್ಲರೂ ಕೂಡ ಭತ್ತವನ್ನ ಬೆಳೀರಿ. ಭತ್ತವನ್ನೇ ಬೆಳಿಬೇಕನ್ನೋದು ಬರೀ ನೀರು ಇರಬೇಕು ಅಥವಾ ನೀರಿದ್ರೆ ಮಾತ್ರ ಭತ್ತ ಬೆಳಿತೀವಿ ಅನ್ನೋದನ್ನ ಬೇಡ, ಬಿಟ್ಬಿಡಿ ಅಂತ ಒಂದು ಮನಸ್ಥಿತಿ ಏನಾದ್ರೂ ನಿಮ್ಮಲ್ಲಿ ಇತ್ತಂತಂದ್ರೆ ನೀರಿದ್ರೆ ಮಾತ್ರ ಭತ್ತ ಬೆಳಿಬೇಕು, ನೀರಿಲ್ಲ ಅಂದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಏನಾದ್ರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ಅದನ್ನ ಕಿತ್ತು ಬಿಸಾಡಿ ಸ್ವಲ್ಪ ನೀರಿನಲ್ಲೇ ಸ್ವಲ್ಪ ಬೀಜದಲ್ಲಿ ನೀವು ಆರಾಮಸೆಯಾಗಿ ಭತ್ತವನ್ನ ಬೆಳಿಬಹುದು. ಹಾಗಾಗಿ ನೀವೆಲ್ಲರೂ ಕೂಡ ಭತ್ತವನ್ನ ಬೆಳೀರಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಪ್ರಭು ಅಣ್ಣನವರ ಈ ಭತ್ತದ ಕೃಷಿಯನ್ನು ನೋಡಿದ್ರೆ ಎಲ್ಲಾತ ಮುತಾತನ ಕಾಲದಲ್ಲಿ ನೀರು ನಿಲ್ಲಿಸುವಂತಹ ಪದ್ಧತಿ, ನೀರಿದ್ರೆ ಮಾತ್ರ ಭತ್ತ ಬೆಳಿಲಿಕ್ಕೆ ಸಾಧ್ಯ, ನೀರಿಲ್ಲದಿದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಒಂದು ಮಾತಿದೆ, ಈಗಲೂ ಕೂಡ ಇದೆ ಕೆಲವರಲ್ಲಿ. ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಿತ್ರರೇ. ಇವತ್ತು ನೀರಿಲ್ಲದೆ, ಅತಿ ಹೆಚ್ಚು ಕೂಲಿ ಆಳುಗಳು ಇಲ್ಲದೆ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳಿಲ್ಲದೆ ಅಥವಾ ಅತಿ ಹೆಚ್ಚು ಹಣ ಇಲ್ಲದೆ, ವೆಚ್ಚ ಕೃಷಿಗೆ ಇಲ್ಲದೆ, ಕಡಿಮೆ ಬಂಡವಾಳದಿಂದ, ಕಡಿಮೆ ಬೀಜದಿಂದ, ಕಡಿಮೆ ಖರ್ಚಿನಿಂದ, ಕಡಿಮೆ ನೀರಿನಿಂದ ಬೆಳೆಯುವಂತಹ ಅನೇಕ ಕೃಷಿ ಪದ್ಧತಿಗಳು ನಮ್ಮ ಭತ್ತದಲ್ಲಿ ಇದೆ. ಹಾಗಾಗಿ ಆ ಪದ್ಧತಿಗಳಲ್ಲಿ ನಾನು ಒಂದು ಹೇಳುವುದಾದ್ರೆ, ಯಾಕೆಂತ ಹೇಳಿದ್ರೆ ನಾವು ಮುಂಚಿತವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರಬಹುದು ಅಥವಾ ಸಾಕಷ್ಟು ಕೃಷಿ ಇಲಾಖೆಯಿಂದ ಕೃಷಿ ವಿಜ್ಞಾನಿಗಳು, ಕೃಷಿ ತಜ್ಞರು, ಕೃಷಿ ಇಲಾಖೆಯಿಂದ, ಕೃಷಿ ಯೂನಿವರ್ಸಿಟಿಯಿಂದ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಭತ್ತದಲ್ಲಿ ಕೆಲವೊಂದು ಪದ್ಧತಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಪದ್ಧತಿಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಶ್ರೀ ಪದ್ಧತಿ ಅಂತ, ಸಿಸ್ಟಮ್ ಆಫ್ ರೈಸ್ ಇನ್ವೆಸ್ಟಿಗೇಷನ್ ಅಂತ, SRI ಅಂತಾನು ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಪದ್ಧತಿ ಅಂತ ಹೇಳಿದ್ರೆ, ಎಕರೆಗೆ 2 kg ಬೀಜ ಸಾಕು, ಒಂದು ಹೈಬ್ರಿಡ್ ತಳಿಗಳು ಒಳ್ಳೆ ಸಂಸ್ಕರಣ ಮಾಡಿರುವಂತಹ ಒಂದು ಬೀಜದ ಆಯ್ಕೆ ಮಾಡಿಕೊಳ್ಳಿ, ಸಂಸ್ಕರಣ ಮಾಡಿದಂತಹ ಬೀಜವನ್ನು ಆಯ್ಕೆ ಮಾಡಿ 2 ಎಕರೆ ಅಥವಾ 1 ಎಕರೆ ಜಮೀನಿನಲ್ಲಿ 2 kg ಬೀಜ ಸಾಕಾಗುತ್ತೆ. ಅದು ಹೇಗೆ ಸಾಕಾಗುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಸಸಿ ಮಡಿ ಮಾಡಬೇಕಾದ್ರೆ ಬೀಜದ ಆಯ್ಕೆ ಮಾಡಬೇಕು, ಬೀಜೋಪಚಾರವನ್ನು ಮಾಡಿ ಬೀಜ ಆಯ್ಕೆ ಮಾಡಿಕೊಂಡು ಅದನ್ನು ಸಸಿ ಮಡಿ ಮಾಡಿ, ಸಸಿ ಮಾಡಿ ಕೇವಲ ಬೀಜ 2 ದಿನಗಳ ಕಾಲ ಅದನ್ನು ಕಟ್ಟಿಟ್ಟು ಮೊಳಕೆ ಬರುತ್ತೆ, ಮೊಳಕೆ ಸಣ್ಣ ಕಣ್ಣು ಹೊಡೆದಂಗೆ ಆಗುತ್ತೆ. ಆ ಕಣ್ಣು ಹೊಡೆದಿರುವಂತದನ್ನ ನಾವು ಒಂದು ಏರು ಮಡಿಗಳನ್ನ ತಯಾರು ಮಾಡಿಕೊಂಡು ಅಲ್ಲಿ ಸಸಿ ಮಡಿಗಳನ್ನ ಮಾಡಿಕೊಳ್ಬೇಕು. ಅಲ್ಲಿ ಸಸಿ ಮಡಿಗಳನ್ನ ಮಾಡಿದ ಬೆಳೆದ 14-16 ದಿನದ ಒಳಗಡೆ, ಆಕ್ಚುಲಿ 12-15 ದಿನ ಆದರೂ ಪರವಾಗಿಲ್ಲ, ಆ ಬೆಳೆದಿರುವಂತಹ ಸಸಿಯನ್ನ ಒಂದು ನೀರು ನಿಲ್ಲಿಸದೇ ಇರುವ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಗದ್ದೆಯನ್ನ, ಅಂದ್ರೆ 2 ಬಾರಿ ಉಳುಮೆ ಮಾಡಿರಬೇಕು, ತಿಪ್ಪೆ ಗೊಬ್ಬರವನ್ನು ಹಾಕಿರಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡದೇನೆ ತಿಪ್ಪೆ ಗೊಬ್ಬರವನ್ನ ಯೂಸ್ ಮಾಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ತದನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಅಗ್ಗದ ಸಹಾಯದಿಂದ ಆಗಿರಬಹುದು ಅಥವಾ ಕೋನಾ ವೀಡರ್ ಅಂತ ಬರುತ್ತೆ ಅಥವಾ ಸಾಲು ಹೊಡೆಯುವಂತ ಸಾಲು ಮಾರ್ಕರ್ ಅಂತ ಬರುತ್ತೆ, ಆ ಮಾರ್ಕರ್ ಅನ್ನ ಸಹಾಯವಾಗಿ ಗದ್ದೆ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ನಾಟಿ ಮಾಡಿಕೊಂಡು, ಆ ಗದ್ದೆಯಲ್ಲಿ ನೀರು ನಿಲ್ಲಿಸದಂತೆ ಸ್ವಲ್ಪ ತೇವೆ ಇರಬೇಕು ಅಷ್ಟೇ, ಜಸ್ಟ್ ಒಂದು ತೇವೆ ಇರುವಂತ ಗದ್ದೆ ಮಾಡಿಕೊಂಡು ಗೆರೆ ಎಳಿಬೇಕು ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1 ಅಡಿ, ಸಾಲಿಂದ ಸಾಲಿಗೆ 1 ಅಡಿ ಇರುವಂತೆ ಮಾರ್ಕ್ ಮಾಡಿಕೊಂಡು ಅಲ್ಲಿ
ನೀವು ನಾಟಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಗಿಡದಿಂದ ಗಿಡಕ್ಕೆ ಬರೇ ಒಂದು ಇಲ್ಲ ಎರಡು ಪೈರನ್ನ ನಾಟಿ ಮಾಡಬೇಕು. ಆಕ್ಚುಲಿ ಚೆನ್ನಾಗಿ ಪೈರ್ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಒಂದೇ ಪೈರ್ ನಾಟಿ ಮಾಡಿದ್ರೆ ಒಳಿತು. ಇಲ್ಲ ಅಲ್ಲಿ ನಿಮ್ಮ ಗದ್ದೆಗಳಲ್ಲಿ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಇರುತ್ತೆ, ಹೇಡಿಗಳಿರುತ್ತೆ, ಅಥವಾ ತುಂಬಾ ಮಳೆ ಇರುವಂತಹ ಪ್ರದೇಶ ಆಗಿದ್ರೆ ಒಂದು ಅಥವಾ ಎರಡು ಪೈರುಗಳನ್ನ ನೀವು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ ಎರಡು ತಿಂಗಳಲ್ಲಿ ಮತ್ತೆ ಅದು ಅಂತರ ಬೇಸಾಯ ಮಾಡಬೇಕು. ಇದು ಸೈಕಲ್ ವೀಡರ್ ಅಂತ ಬರುತ್ತೆ, ಆ ಸೈಕಲ್ ವೀಡರ್ ಸಹಾಯದಿಂದ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಕಳೆಯನ್ನು ನಿರ್ವಹಣೆ ಮಾಡಬೇಕು. ಒಂದು 25-30 ದಿನಗಳ ಕಾಲ ಆ ಬೆಳೆ ನಿಮ್ಮ ಹೊಲದಲ್ಲಿ ಇಲ್ಲ ಅಂತ ಆಗುವ ಕಾಣುತ್ತೆ. ತದನಂತರ 40-45 ದಿನಗಳ ಕಾಲ ನಿಮಗೆ ಕಾಣ್ತಾ ಇರುತ್ತೆ ಒಳ್ಳೆ ಬೆಳೆ ಇದೆಯಪ್ಪ ಅಂತ. ಹಾಗಾಗಿ ನೀವು ಸಾಲ್ ನಾಟಿ ಶ್ರೀ ಪದ್ಧತಿಯಲ್ಲಿ ನೀವು ಸಾಲ್ ನಾಟಿ ಮಾಡಿ, ಸಾಲ್ ನಾಟಿ ಮಾಡಿದ್ರೆ ಅದರಲ್ಲಿ ಒಂದು ಎರಡು ಪೈರುಗಳನ್ನು ನಾಟಿ ಮಾಡಿದ್ರೆ ಮಾತ್ರ. ಈಗ ನೀವು ನೋಡ್ತಾ ಇದ್ರಿ, ಸ್ವಲ್ಪ ಕೆಳಗಿಳಿಸಿ ಏನ್ಮಾಡ್ರೆ ಇಲ್ಲಿ ನೋಡಿ ತಂಡೆ ನೋಡಿ, ನಮ್ಮ ಪ್ರಭು ಅಣ್ಣನವರು ಇಲ್ಲಿ ತಂಡೆಗಳು ಮಾಡಿದ್ರು. ಒಂದೇ ಒಂದು ಪೈರು ನಾಟಿ ಮಾಡಿರೋದು ಸುಮಾರು ಕನಿಷ್ಠ ಅಂತಂದ್ರೆ ಒಂದು 40-60 ತಂಡೆಗಳು ಇಲ್ಲಿ ಬಂದಿದೆ. ನೀವು ನೋಡ್ತಾ ಇದ್ರಿ ಈ ತಂಡೆಗಳು ನೋಡಿ, ನನಗೆ ಏನಂತ ಕಾಣಿಸ್ತಾ ಇದೆ, ನನ್ನ ಕರೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೊಡೆಯುವಂತಹ ಒಂದು ಅಷ್ಟು ಉದ್ದ ಬಂದಿದೆ ತಂಡೆಗಳು. ಒಂದು 60-80 ತನಕ ತಂಡೆಗಳು ಬಂದಿದೆ. ಇನ್ನೂ ಸ್ವಲ್ಪ ಇಲ್ಲಿ ನಿರ್ವಹಣೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹತ್ರ ನಾಟಿ ಮಾಡಿರುವಂತ, ಸ್ವಲ್ಪ ದೂರ ಏನಾದರೂ ನಾಟಿ ಮಾಡಿ. ಇದು 25 ದಿನ ಸಸಿ ಮಾಡಿ ಮಾಡೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ತಂಡೆಗಳು ಬಂದಿಲ್ಲ. ನೀವು ಬಹುಶಃ 12-16 ದಿನದ ಸಸಿಯನ್ನ ಏನಾದರೂ ನಾಟಿ ಮಾಡಿದ್ರೆ ಇನ್ನೂ 100-120 ತಂಡೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಈ ದೇಶಕ್ಕೆ ಅನ್ನ ಅಂತ ಹೇಳಿದ್ರೆ ಅದು ಅನ್ನ ಭತ್ತ ರೈಸ್. ಹಾಗಾಗಿ ಅನ್ನದ ಬರ ನಿರ್ವಹಣೆ ಮಾಡೋಣ, ಜನಗಳಿಗೆಲ್ಲರಿಗೂ ಅನ್ನ ನೀಡೋಣ, ಅನ್ನದ ಬರವನ್ನ ನೀಗಿಸೋಣ ಅನ್ನೋದರ ಮೂಲಕ ಇವತ್ತು ಎಲ್ಲರೂ ಕೂಡ ಭತ್ತವನ್ನ ಬೆಳೀರಿ. ಭತ್ತವನ್ನ ಬೆಳಿಬೇಕನ್ನೋದು ಬರೀ ನೀರು ಇರಬೇಕು ಅಥವಾ ನೀರಿದ್ರೆ ಮಾತ್ರ ಭತ್ತ ಬೆಳಿತೀವಿ ಅನ್ನೋದನ್ನ ಬೇಡ, ಬಿಟ್ಬಿಡಿ ಅಂತ ಒಂದು ಮನಸ್ಥಿತಿ ಏನಾದ್ರೂ ನಿಮ್ಮಲ್ಲಿ ಇತ್ತಂತಂದ್ರೆ ನೀರಿದ್ರೆ ಮಾತ್ರ ಭತ್ತ ಬೆಳಿಬೇಕು, ನೀರಿಲ್ಲ ಅಂದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಏನಾದ್ರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ಅದನ್ನ ಕಿತ್ತು ಬಿಸಾಡಿ ಸ್ವಲ್ಪ ನೀರಿನಲ್ಲೇ ಸ್ವಲ್ಪ ಬೀಜದಲ್ಲಿ ನೀವು ಆರಾಮಸೆಯಾಗಿ ಭತ್ತವನ್ನ ಬೆಳೀಬಹುದು. ಹಾಗಾಗಿ ನೀವೆಲ್ಲರೂ ಕೂಡ ಭತ್ತವನ್ನ ಬೆಳೀರಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಪ್ರಭು ಅಣ್ಣನವರ ಈ ಭತ್ತದ ಕೃಷಿಯನ್ನು ನೋಡಿದ್ರೆ ಎಲ್ಲ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ತಾತ ಮುತ್ತಾತನವರ ಕಾಲದಲ್ಲಿ ನೀರು ನಿಲ್ಲಿಸುವಂತಹ ಪದ್ಧತಿ, ನೀರಿದ್ರೆ ಮಾತ್ರ ಭತ್ತ ಬೆಳಿಲಿಕ್ಕೆ ಸಾಧ್ಯ, ನೀರಿಲ್ಲದಿದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಒಂದು ಮಾತಿದೆ, ಈಗಲೂ ಕೂಡ ಇದೆ ಕೆಲವರಲ್ಲಿ. ಅದು ತಪ್ಪು ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ ಮಿತ್ರರೇ. ಇವತ್ತು ನೀರಿಲ್ಲದೆ, ಅತಿ ಹೆಚ್ಚು ಕೂಲಿ ಆಳುಗಳು ಇಲ್ಲದೆ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳಿಲ್ಲದೆ, ಅಥವಾ ಅತಿ ಹೆಚ್ಚು ಹಣ ಇಲ್ಲದೆ, ವೆಚ್ಚ ಕೃಷಿಗೆ ಇಲ್ಲದೆ, ಕಡಿಮೆ ಬಂಡವಾಳದಿಂದ, ಕಡಿಮೆ ಬೀಜದಿಂದ, ಕಡಿಮೆ ಖರ್ಚಿನಿಂದ, ಕಡಿಮೆ ನೀರಿನಿಂದ ಬೆಳೆಯುವಂತಹ ಅನೇಕ ಕೃಷಿ ಪದ್ಧತಿಗಳು ನಮ್ಮ ಭತ್ತದಲ್ಲಿ ಇದೆ. ಹಾಗಾಗಿ ಆ ಪದ್ಧತಿಗಳಲ್ಲಿ ನಾನು ಒಂದು ಹೇಳುವುದಾದ್ರೆ,
ಯಾಕೆಂತೇಳಿದ್ರೆ ನಾವು ಮುಂಚಿತವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರ್ಬೋದು ಅಥವಾ ಸಾಕಷ್ಟು ಕೃಷಿ ಇಲಾಖೆಯಿಂದ ಕೃಷಿ ವಿಜ್ಞಾನಿಗಳು, ಕೃಷಿ ತಜ್ಞರು, ಕೃಷಿ ಇಲಾಖೆಯಿಂದ, ಕೃಷಿ ಯೂನಿವರ್ಸಿಟಿಯಿಂದ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಭತ್ತದಲ್ಲಿ ಕೆಲವೊಂದು ಪದ್ದತಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಪದ್ದತಿಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ ಶ್ರೀ ಪದ್ದತಿ ಅಂತ, ಸಿಸ್ಟಮ್ ಆಫ್ ರೈಸ್ ಇನ್ವಿಟಿಗೇಷನ್ ಅಂತ, SRI ಅಂತಾನು ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ ಶ್ರೀ ಪದ್ದತಿ ಅಂತ ಹೇಳಿದ್ರೆ ಎಕರೆಗೆ 2 kg ಬೀಜ ಸಾಕು, ಒಂದು ಹೈಬ್ರಿಡ್ ತಳಿಗಳು ಒಳ್ಳೆ ಸಂಸ್ಕರಣ ಮಾಡಿರುವಂತಹ ಒಂದು ಬೀಜದ ಆಯ್ಕೆ ಮಾಡಿಕೊಳ್ಳಿ, ಸಂಸ್ಕರಣ ಮಾಡಿದಂತಹ ಬೀಜವನ್ನು ಆಯ್ಕೆ ಮಾಡಿ 2 ಎಕರೆ ಅಥವಾ 1 ಎಕರೆ ಜಮೀನಿನಲ್ಲಿ 2 kg ಬೀಜ ಸಾಕಾಗುತ್ತೆ. ಅದು ಹೇಗೆ ಸಾಕಾಗುತ್ತಪ್ಪ ಅಂತ ಹೇಳಿದ್ರೆ ಫಸ್ಟ್ ಸಸಿ ಮಡಿ ಮಾಡಬೇಕಾದ್ರೆ ಬೀಜದ ಆಯ್ಕೆ ಮಾಡಬೇಕು, ಬೀಜೋಪಚಾರವನ್ನು ಮಾಡಿ ಬೀಜ ಆಯ್ಕೆ ಮಾಡಿಕೊಂಡು ಅದನ್ನು ಸಸಿ ಮಡಿ ಮಾಡಿ ಕೇವಲ ಬೀಜ 2 ದಿನಗಳ ಕಾಲ ಅದನ್ನ ಕಟ್ಟಿಟ್ಟು ಮೊಳಕೆ ಬರುತ್ತೆ, ಮೊಳಕೆ ಸಣ್ಣ ಕಣ್ಣು ಹೊಡೆದಂಗೆ ಆಗುತ್ತೆ. ಆ ಕಣ್ಣು ಹೊಡೆದಿರುವಂತದನ್ನ ನಾವು ಒಂದು ಏರು ಮಡಿಗಳನ್ನ ತಯಾರು ಮಾಡಿಕೊಂಡು ಅಲ್ಲಿ ಸಸಿ ಮಡಿಗಳನ್ನ ಮಾಡಿಕೊಳ್ಬೇಕು. ಅಲ್ಲಿ ಸಸಿ ಮಡಿಗಳನ್ನ ಮಾಡಿದ ಬೆಳೆದ 14-16 ದಿನದ ಒಳಗಡೆ, ಆಕ್ಚುಲಿ 12-15 ದಿನ ಆದರೂ ಪರವಾಗಿಲ್ಲ, ಆ ಬೆಳೆದಿರುವಂತಹ ಸಸಿಯನ್ನ ಒಂದು ನೀರಿನಿಲ್ಲಸದೇ ಇರುವ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಗದ್ದೆಯನ್ನ, ಅಂದ್ರೆ 2 ಬಾರಿ ಉಳುಮೆ ಮಾಡಿರಬೇಕು, ತಿಪ್ಪೆ ಗೊಬ್ಬರವನ್ನು ಹಾಕಿರಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡದೇನೆ ತಿಪ್ಪೆ ಗೊಬ್ಬರವನ್ನ ಯೂಸ್ ಮಾಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ತದನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ ಈ ಅಗ್ಗದ ಸಹಾಯದಿಂದ ಆಗಿರಬಹುದು ಅಥವಾ ಕೋನಾ ವೀಡರ್ ಅಂತ ಬರುತ್ತೆ ಅಥವಾ ಸಾಲು ಹೊಡೆಯುವಂತ ಸಾಲು ಮಾರ್ಕರ್ ಅಂತ ಬರುತ್ತೆ, ಆ ಮಾರ್ಕರ್ ಅನ್ನ ಸಹಾಯವಾಗಿ ಗದ್ದೆ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ನಾಟಿ ಮಾಡಿಕೊಂಡು ಆ ಗದ್ದೆಯಲ್ಲಿ ನೀರು ನಿಲ್ಲಿಸದಂತೆ ಸ್ವಲ್ಪ ತೇವ ಇರಬೇಕು ಅಷ್ಟೇ, ಜಸ್ಟ್ ಒಂದು ತೇವೆ ಇರುವಂತ ಗದ್ದೆ ಮಾಡಿಕೊಂಡು ಗೆರೆ ಎಳಿಬೇಕು ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1 ಅಡಿ ಸಾಲಿಂದ ಸಾಲಿಗೆ 1 ಅಡಿ ಇರುವಂತೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ನಾಟಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಗಿಡದಿಂದ ಗಿಡಕ್ಕೆ ಒಂದು ಇಲ್ಲ 2 ಪೈರನ್ನ ನಾಟಿ ಮಾಡಬೇಕು. ಆಕ್ಚುಲಿ ಚೆನ್ನಾಗಿ ಪೈರ್ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಒಂದೇ ಪೈರು ನಾಟಿ ಮಾಡಿದ್ರೆ ಒಳಿತು, ಇಲ್ಲ ಅಲ್ಲಿ ನಿಮ್ಮ ಗದ್ದೆಗಳಲ್ಲಿ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಇರುತ್ತೆ, ಹೇಡಿಗಳಿರುತ್ತೆ ಅಥವಾ ತುಂಬಾ ತೇವ ಮಳೆ ಇರುವಂತ ಪ್ರದೇಶ ಆಗಿದ್ರೆ 1 ಅಥವಾ 2 ಪೈರುಗಳನ್ನ ನೀವು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ 2 ತಿಂಗಳಲ್ಲಿ ಮತ್ತೆ ಅದು ಅಂತರ ಬೇಸಾಯ ಮಾಡಬೇಕು. ಇದು ಸೈಕಲ್ ವೀಡರ್ ಅಂತ ಬರುತ್ತೆ, ಆ ಸೈಕಲ್ ವೀಡರ್ ಸಹಾಯದಿಂದ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ ಕಳೆಯನ್ನು ನಿರ್ವಹಣೆ ಮಾಡಬೇಕು. ಒಂದು 25-30 ದಿನಗಳ ಕಾಲ ಆ ಬೆಳೆ ನಿಮ್ಮ ಹೊಲದಲ್ಲಿ ಇಲ್ಲ ಅಂತ ಆಗುವಾಗ ಕಾಣುತ್ತೆ, ತದನಂತರ 40-45 ದಿನಗಳ ಕಾಲ ನಿಮಗೆ ಕಾಣ್ತಾ ಇರುತ್ತೆ ಒಳ್ಳೆ ಬೆಳೆ ಇದೆಯಪ್ಪ ಅಂತ. ಹಾಗಾಗಿ ನೀವು ಸಾಲ್ನಾಟಿ ಶ್ರೀ ಪದ್ಧತಿಯಲ್ಲಿ ನೀವು ಸಾಲ್ನಾಟಿ ಮಾಡಿ, ಸಾಲ್ನಾಟಿ ಮಾಡಿದ್ರೆ ಅದರಲ್ಲಿ 1-2 ಪೈರುಗಳನ್ನು ನಾಟಿ ಮಾಡಿದ್ರೆ ಮಾತ್ರ, ಈಗ ನೀವು ನೋಡ್ತಾ ಇದ್ರಿ ಸ್ವಲ್ಪ ಕೆಳಗಿಳಿಸಿ ಏನಂದ್ರೆ ಇಲ್ಲಿ ನೋಡಿ ತಂಡೆ ನೋಡಿ, ನಮ್ಮ ಪ್ರಭು ಅಣ್ಣನವರು ಇಲ್ಲಿ ತಂಡೆಗಳು ಮಾಡಿದ್ರು, ಒಂದೇ ಒಂದು ಪೈರು ನಾಟಿ ಮಾಡಿರೋದು ಸುಮಾರು ಕನಿಷ್ಠ ಅಂತಂದ್ರೆ ಒಂದು 40-60 ತಂಡೆಗಳು ಇಲ್ಲಿ ಬಂದಿದೆ. ನೀವು ನೋಡ್ತಾ ಇದ್ರಿ ಈ ತಂಡೆಗಳು ನೋಡಿ, ನನಗೆ ನಂಗೆ ಕಾಣಿಸ್ತಾ ಇದೆ, ನನ್ನ ಕರೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೊಡೆಯುವಂತಹ ಒಂದು ಅಷ್ಟು ಉದ್ದ ಬಂದಿದೆ ತಂಡೆಗಳು, ಒಂದು 60-80 ತನಕ ತಂಡೆಗಳು ಬಂದಿದೆ. ಇನ್ನೂ ಸ್ವಲ್ಪ ಇಲ್ಲಿ ನಿರ್ವಹಣೆ ಏನಪ್ಪ ಅಂತ ಹೇಳಿದ್ರೆ ಸ್ವಲ್ಪ ಹತ್ರ ನಾಟಿ ಮಾಡಿರುವಂತ ಸ್ವಲ್ಪ ದೂರ ಏನಾದ್ರೂ ನಾಟಿ ಮಾಡಿ, ಇದು 25 ದಿನ ಸಸಿ ಮಾಡಿ ಮಾಡಿದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ತಂಡೆಗಳು ಬಂದಿಲ್ಲ. ನೀವು ಬಹುಶಃ 12-16 ದಿನದ ಸಸಿಯನ್ನ ಏನಾದ್ರೂ ನಾಟಿ ಮಾಡಿದ್ರೆ ಇನ್ನೂ 100-120 ತಂಡೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಈ ದೇಶಕ್ಕೆ ಅನ್ನ ಅಂತ ಹೇಳಿದ್ರೆ ಅದು ಅನ್ನ ಭತ್ತ ರೈಸ್, ಹಾಗಾಗಿ ಅನ್ನದ ಬರ ನಿರ್ವಹಣೆ ಮಾಡೋಣ, ಜನಗಳಿಗೆಲ್ಲರಿಗೂ ಅನ್ನ ನೀಡೋಣ, ಅನ್ನದ ಬರವನ್ನ ನೀಗಿಸೋಣ ಅನ್ನೋದರ ಮೂಲಕ ಇವತ್ತು ಎಲ್ಲರೂ ಕೂಡ ಭತ್ತವನ್ನ ಬೆಳೀರಿ. ಭತ್ತವನ್ನೇ ಬೆಳಿಬೇಕನ್ನೋದು ಬರೀ ನೀರು ಇರಬೇಕು ಅಥವಾ ನೀರಿದ್ರೆ ಮಾತ್ರ ಭತ್ತ ಬೆಳಿತೀವಿ ಅನ್ನೋದನ್ನ ಬೇಡ ಬಿಟ್ಬಿಡಿ ಅಂತ ಒಂದು ಮನಸ್ಥಿತಿ ಏನಾದ್ರೂ ನಿಮ್ಮಲ್ಲಿ ಇತ್ತಂತಂದ್ರೆ ನೀರಿದ್ರೆ ಮಾತ್ರ ಭತ್ತ ಬೆಳಿಬೇಕು, ನೀರಿಲ್ಲ ಅಂದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಏನಾದ್ರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ಅದನ್ನ ಕಿತ್ತು ಬಿಸಾಡಿ, ಸ್ವಲ್ಪ ನೀರಿನಲ್ಲೇ ಸ್ವಲ್ಪ ಬೀಜದಲ್ಲಿ ನೀವು ಆರಾಮಸೆಯಾಗಿ ಭತ್ತವನ್ನ ಬೆಳಿಬಹುದು. ಹಾಗಾಗಿ ನೀವೆಲ್ಲರೂ ಕೂಡ ಭತ್ತವನ್ನ ಬೆಳೀರಿ ಅಂತ ಹೇಳ್ತಾ ಇವತ್ತು ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಪ್ರಭು ಅಣ್ಣನವರ ಈ ಭತ್ತದ ಕೃಷಿಯನ್ನು ನೋಡಿದ್ರೆ ಎಲ್ಲಾತ ಮುತಾತನರ ಕಾಲದಲ್ಲಿ ನೀರು ನಿಲ್ಲಿಸುವಂತಹ ಪದ್ಧತಿ, ನೀರಿದ್ರೆ ಮಾತ್ರ ಭತ್ತ ಬೆಳಿಲಿಕ್ಕೆ ಸಾಧ್ಯ, ನೀರಿಲ್ಲದಿದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಒಂದು ಮಾತಿದೆ, ಈಗಲೂ ಕೂಡ ಇದೆ ಕೆಲವರಲ್ಲಿ, ಅದು ತಪ್ಪು ಅಂತ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಮಿತ್ರರೇ, ಇವತ್ತು ನೀರಿಲ್ಲದೆ ಅತಿ ಹೆಚ್ಚು ಕೂಲಿ ಆಳುಗಳು ಇಲ್ಲದೆ, ಅತಿ ಹೆಚ್ಚು ರಾಸಾಯನಿಕ ಗೊಬ್ಬರಗಳಿಲ್ಲದೆ ಅಥವಾ ಅತಿ ಹೆಚ್ಚು ಹಣ ಇಲ್ಲದೆ ವೆಚ್ಚ ಕೃಷಿಗೆ ಇಲ್ಲದೆ
ಕಡಿಮೆ ಬಂಡವಾಳದಿಂದ, ಕಡಿಮೆ ಬೀಜದಿಂದ, ಕಡಿಮೆ ಖರ್ಚಿನಿಂದ, ಕಡಿಮೆ ನೀರಿನಿಂದ ಬೆಳೆಯುವಂತಹ ಅನೇಕ 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 ಕೃಷಿ ಪದ್ಧತಿಗಳು ನಮ್ಮ ಭತ್ತದಲ್ಲಿ ಇದೆ. ಹಾಗಾಗಿ ಆ ಪದ್ಧತಿಗಳಲ್ಲಿ ನಾನು ಒಂದು ಹೇಳುವುದಾದ್ರೆ, ಯಾಕೆಂತೇಳಿದ್ರೆ ನಾವು ಮುಂಚಿತವಾಗಿ ಶ್ರೀಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಆಗಿರಬಹುದು ಅಥವಾ ಸಾಕಷ್ಟು ಕೃಷಿ ಇಲಾಖೆಯಿಂದ ಕೃಷಿ ವಿಜ್ಞಾನಿಗಳು, ಕೃಷಿ ತಜ್ಞರು, ಕೃಷಿ ಇಲಾಖೆಯಿಂದ, ಕೃಷಿ ಯೂನಿವರ್ಸಿಟಿಯಿಂದ ಸಾಕಷ್ಟು ಸಂಶೋಧನೆಯನ್ನು ಮಾಡಿ ಭತ್ತದಲ್ಲಿ ಕೆಲವೊಂದು ಪದ್ಧತಿಗಳನ್ನು ಮಾಡ್ತಾ ಇದ್ದಾರೆ. ಸೊ ಆ ಪದ್ಧತಿಗಳಲ್ಲಿ ನಾವು ಮುಖ್ಯವಾಗಿ ಏನ್ ಮಾಡ್ತಾ ಇದ್ದೇವೆ ಅಂತ ಹೇಳಿದ್ರೆ, ಶ್ರೀ ಪದ್ಧತಿ ಅಂತ, ಸಿಸ್ಟಮ್ ಆಫ್ ರೈಸ್ ಇನ್ವೆಸ್ಟಿಗೇಷನ್ ಅಂತ, SRI ಅಂತ ಕರೀತಾರೆ ಇಂಗ್ಲಿಷ್ ನಲ್ಲಿ. ಇದರಲ್ಲಿ ಏನಪ್ಪಾ ಅಂತ ಹೇಳಿದ್ರೆ, ಶ್ರೀ ಪದ್ಧತಿ ಅಂತ ಹೇಳಿದ್ರೆ, ಎಕರೆಗೆ 2 kg ಬೀಜ ಸಾಕು, ಒಂದು ಹೈಬ್ರಿಡ್ ತಳಿಗಳು, ಒಳ್ಳೆ ಸಂಸ್ಕರಣ ಮಾಡಿರುವಂತಹ ಒಂದು ಬೀಜದ ಆಯ್ಕೆ ಮಾಡಿಕೊಳ್ಳಿ, ಸಂಸ್ಕರಣ ಮಾಡಿದಂತಹ ಬೀಜವನ್ನು ಆಯ್ಕೆ ಮಾಡಿ 2 ಎಕರೆ ಅಥವಾ 1 ಎಕರೆ ಜಮೀನಿನಲ್ಲಿ 2 kg ಬೀಜ ಸಾಕಾಗುತ್ತೆ. ಅದು ಹೇಗೆ ಸಾಕಾಗುತ್ತಪ್ಪ ಅಂತ ಹೇಳಿದ್ರೆ, ಫಸ್ಟ್ ಸಸಿ ಮಡಿ ಮಾಡಬೇಕಾದ್ರೆ ಬೀಜದ ಆಯ್ಕೆ ಮಾಡಬೇಕು, ಬೀಜೋಪಚಾರವನ್ನು ಮಾಡಿ ಬೀಜ ಆಯ್ಕೆ ಮಾಡಿಕೊಂಡು ಅದನ್ನು ಸಸಿ ಮಾಡಿ ಕೇವಲ ಬೀಜ 2 ದಿನಗಳ ಕಾಲ ಅದನ್ನು ಕಟ್ಟಿಟ್ಟು ಮೊಳಕೆ ಬರುತ್ತೆ, ಮೊಳಕೆ ಸಣ್ಣ ಕಣ್ಣು ಹೊಡೆದಂಗಾಗುತ್ತೆ. ಆ ಕಣ್ಣು ಹೊಡೆದಿರುವಂತದನ್ನ ನಾವು ಒಂದು ಏರ್ ಮಡಿಗಳನ್ನ ತಯಾರು ಮಾಡಿಕೊಂಡು ಅಲ್ಲಿ ಸಸಿ ಮಡಿಗಳನ್ನ ಮಾಡಿಕೊಳ್ಬೇಕು. ಅಲ್ಲಿ ಸಸಿ ಮಡಿಗಳನ್ನ ಮಾಡಿದ ಬೆಳೆದ 14-16 ದಿನದ ಒಳಗಡೆ, ಆಕ್ಚುಲಿ 12-15 ದಿನ ಆದರೂ ಪರವಾಗಿಲ್ಲ, ಆ ಬೆಳೆದಿರುವಂತಹ ಸಸಿಯನ್ನ ಒಂದು ನೀರು ನಿಲ್ಲಿಸದೇ ಇರುವ ಬಹಳ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಿರುವಂತಹ ಗದ್ದೆಯನ್ನ, ಅಂದ್ರೆ 2 ಬಾರಿ ಉಳುಮೆ ಮಾಡಿರಬೇಕು, ತಿಪ್ಪೆ ಗೊಬ್ಬರವನ್ನು ಹಾಕಿರಬೇಕು, ಹೆಚ್ಚು ರಾಸಾಯನಿಕ ಗೊಬ್ಬರಗಳನ್ನು ಯೂಸ್ ಮಾಡದೇನೆ ತಿಪ್ಪೆ ಗೊಬ್ಬರವನ್ನ ಯೂಸ್ ಮಾಡಿ ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಳ್ಬೇಕು, ಭೂಮಿ ಸಿದ್ಧತೆಯನ್ನು ಮಾಡಿಕೊಂಡು ತದನಂತರ ಏನ್ ಮಾಡಬೇಕು ಅಂತ ಹೇಳಿದ್ರೆ, ಈ ಅಗ್ಗದ ಸಹಾಯದಿಂದ ಆಗಿರಬಹುದು ಅಥವಾ ಕೋನಾ ವೀಡರ್ ಅಂತ ಬರುತ್ತೆ, ಅಥವಾ ಸಾಲು ಒಡೆಯುವಂತ ಸಾಲು ಮಾರ್ಕರ್ ಅಂತ ಬರುತ್ತೆ, ಆ ಮಾರ್ಕರ್ ಅನ್ನ ಸಹಾಯವಾಗಿ ಗದ್ದೆ ಏನು ರೆಡಿ ಮಾಡ್ಕೊಂಡಿರ್ತಾರಲ್ಲ ನಾಟಿ ಮಾಡಿಕೊಂಡು, ಆ ಗದ್ದೆಯಲ್ಲಿ ನೀರು ನಿಲ್ಲಿಸದಂತೆ ಸ್ವಲ್ಪ ತೇವ ಇರಬೇಕು ಅಷ್ಟೇ, ಜಸ್ಟ್ ಒಂದು ತೇವೆ ಇರುವಂತ ಗದ್ದೆ ಮಾಡಿಕೊಂಡು ಗೆರೆ ಎಳಿಬೇಕು ಸಾಲಿಂದ ಸಾಲಿಗೆ, ಗಿಡದಿಂದ ಗಿಡಕ್ಕೆ 1 ಅಡಿ, ಸಾಲಿಂದ ಸಾಲಿಗೆ 1 ಅಡಿ ಇರುವಂತೆ ಮಾರ್ಕ್ ಮಾಡಿಕೊಂಡು ಅಲ್ಲಿ ನೀವು ನಾಟಿ ಮಾಡ್ತಾ ಹೋಗ್ಬೇಕು. ಅಂದ್ರೆ ಗಿಡದಿಂದ ಗಿಡಕ್ಕೆ ಬರೇ 1 ಇಲ್ಲ 2 ಪೈರನ್ನ ನಾಟಿ ಮಾಡಬೇಕು. ಆಕ್ಚುಲಿ ಚೆನ್ನಾಗಿ ಪೈರ್ ಚೆನ್ನಾಗಿ ಬಂದಿತ್ತು ಅಂತ ಹೇಳಿದ್ರೆ ಒಂದೇ ಪೈರ್ ನಾಟಿ ಮಾಡಿದ್ರೆ ಒಳಿತು, ಇಲ್ಲ ಅಲ್ಲಿ ನಿಮ್ಮ ಗದ್ದೆಗಳಲ್ಲಿ ಸ್ವಲ್ಪ ನೀರಿನ ತೇವಾಂಶ ಜಾಸ್ತಿ ಇರುತ್ತೆ, ಹೇಡಿಗಳಿರುತ್ತೆ, ಅಥವಾ ತುಂಬಾ ಮಳೆ ಇರುವಂತಹ ಪ್ರದೇಶ ಆಗಿದ್ರೆ 1 ಅಥವಾ 2 ಪೈರುಗಳನ್ನ ನೀವು ನಾಟಿ ಮಾಡಬೇಕು. ನಾಟಿ ಮಾಡಿದ ನಂತರ 2 ತಿಂಗಳಲ್ಲಿ ಮತ್ತೆ ಅದು ಅಂತರ ಬೇಸಾಯ ಮಾಡಬೇಕು. ಇದು ಸೈಕಲ್ ವೀಡರ್ ಅಂತ ಬರುತ್ತೆ, ಆ ಸೈಕಲ್ ವೀಡರ್ ಸಹಾಯದಿಂದ ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ಕಳೆಯನ್ನು ನಿರ್ವಹಣೆ ಮಾಡಬೇಕು. ಒಂದು 25-40 ದಿನಗಳ ಕಾಲ ಆ ಬೆಳೆ ನಿಮ್ಮ ಹೊಲದಲ್ಲಿ ಇಲ್ಲ ಅಂತ ಆಗುವ ಕಾಣುತ್ತೆ. ತದನಂತರ 40-45 ದಿನಗಳ ಕಾಲ ನಿಮಗೆ ಕಾಣ್ತಾ ಇರುತ್ತೆ ಒಳ್ಳೆ ಬೆಳೆ ಇದೆಯಪ್ಪ ಅಂತ. ಹಾಗಾಗಿ ನೀವು ಸಾಲ್ ನಾಟಿ ಶ್ರೀ ಪದ್ಧತಿಯಲ್ಲಿ ನೀವು ಸಾಲ್ ನಾಟಿ ಮಾಡಿದ್ರೆ ಅದರಲ್ಲಿ 1-2 ಪೈರುಗಳನ್ನು ನಾಟಿ ಮಾಡಿದ್ರೆ ಮಾತ್ರ, ಈಗ ನೀವು ನೋಡ್ತಾ ಇದ್ರಿ ಸ್ವಲ್ಪ ಕೆಳಗಿಳಿಸಿ ಇದ್ ಮಾಡ್ರೆ, ಇಲ್ಲಿ ನೋಡಿ ತಂಡೆ ನೋಡಿ, ನಮ್ಮ ಪ್ರಭು ಅಣ್ಣನವರು ಇಲ್ಲಿ ತಂಡೆಗಳು ಮಾಡಿದ್ರು, ಒಂದೇ ಒಂದು ಪೈರು ನಾಟಿ ಮಾಡಿರೋದು ಸುಮಾರು ಕನಿಷ್ಠ ಅಂತಂದ್ರೆ ಒಂದು 40-60 ತಂಡೆಗಳು ಇಲ್ಲಿ ಬಂದಿದೆ. ನೀವು ನೋಡ್ತಾ ಇದ್ರಿ ಈ ತಂಡೆಗಳು ನೋಡಿ, ನನಗೆ ಏನಂತ ಕಾಣಿಸ್ತಾ ಇದೆ, ನನ್ನ ಕರೆಕ್ಟ್ ಆಗಿ ನನ್ನ ಕಣ್ಣಿಗೆ ಹೊಡೆಯುವಂತಹ ಒಂದು ಅಷ್ಟು ಉದ್ದ ಬಂದಿದೆ ತಂಡೆಗಳು, ಒಂದು 60-80 ತನಕ ತಂಡೆಗಳು ಬಂದಿದೆ. ಇನ್ನೂ ಸ್ವಲ್ಪ ಇಲ್ಲಿ ನಿರ್ವಹಣೆ ಏನಪ್ಪ ಅಂತ ಹೇಳಿದ್ರೆ, ಸ್ವಲ್ಪ ಹತ್ರ ನಾಟಿ ಮಾಡಿರುವಂತ, ಸ್ವಲ್ಪ ದೂರ ಏನಾದರೂ ನಾಟಿ ಮಾಡಿ, ಇದು 25 ದಿನ ಸಸಿ ಮಾಡಿ ಮಾಡೋದ್ರಿಂದ ಸ್ವಲ್ಪ ಇನ್ನೂ ಜಾಸ್ತಿ ತಂಡೆಗಳು ಬಂದಿಲ್ಲ. ನೀವು ಬಹುಶಃ 12-16 ದಿನದ ಸಸಿಯನ್ನ ಏನಾದರೂ ನಾಟಿ ಮಾಡಿದ್ರೆ ಇನ್ನೂ 100-120 ತಂಡೆಗಳು ಬರ್ತಾ ಇತ್ತು. ಸೊ ಹಾಗಾಗಿ ಈ ದೇಶಕ್ಕೆ ಅನ್ನ ಅಂತ ಹೇಳಿದ್ರೆ ಅದು ಅನ್ನ ಭತ್ತ ರೈಸ್. ಹಾಗಾಗಿ ಅನ್ನದ ಬರ ನಿರ್ವಹಣೆ ಮಾಡೋಣ, ಜನಗಳಿಗೆಲ್ಲರಿಗೂ ಅನ್ನ ನೀಡೋಣ, ಅನ್ನದ ಬರವನ್ನ ನೀಗಿಸೋಣ ಅನ್ನೋದರ ಮೂಲಕ ಇವತ್ತು ಎಲ್ಲರೂ ಕೂಡ ಭತ್ತವನ್ನ ಬೆಳೀರಿ. ಭತ್ತವನ್ನ ಬೆಳಿಬೇಕನ್ನೋದು ಬರೀ ನೀರು ಇರಬೇಕು ಅಥವಾ ನೀರಿದ್ರೆ ಮಾತ್ರ ಭತ್ತ ಬೆಳಿತೀವಿ ಅನ್ನೋದನ್ನ ಬೇಡ, ಬಿಟ್ಬಿಡಿ ಅಂತ ಒಂದು ಮನಸ್ಥಿತಿ ಏನಾದ್ರೂ ನಿಮ್ಮಲ್ಲಿ ಇತ್ತಂತಂದ್ರೆ, ನೀರಿದ್ರೆ ಮಾತ್ರ ಭತ್ತ ಬೆಳಿಬೇಕು, ನೀರಿಲ್ಲ ಅಂದ್ರೆ ಭತ್ತ ಬೆಳಿಲಿಕ್ಕೆ ಆಗುದಿಲ್ಲ ಅನ್ನುವಂತಹ ಏನಾದ್ರೂ ನಿಮ್ಮಲ್ಲಿ ಗೊಂದಲಗಳಿದ್ರೆ ದಯವಿಟ್ಟು ಅದನ್ನ ಕಿತ್ತು ಬಿಸಾಡಿ, ಸ್ವಲ್ಪ ನೀರಿನಲ್ಲೇ ಸ್ವಲ್ಪ ಬೀಜದಲ್ಲಿ ನೀವು ಆರಾಮಸೆಯಾಗಿ ಭತ್ತವನ್ನ ಬೆಳೀಬಹುದು. ಹಾಗಾಗಿ ನೀವೆಲ್ಲರೂ ಕೂಡ ಭತ್ತವನ್ನ ಬೆಳೀರಿ ಅಂತ ಹೇಳ್ತಾ, ಇವತ್ತು ವಿಶೇಷವಾಗಿ ನಮ್ಮ ರಾಮನಗರ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ದೊಡ್ಡಮಳೂರು ಗ್ರಾಮದ ಪ್ರಭು ಅಣ್ಣನವರ ಈ ಭತ್ತದ ಕೃಷಿಯನ್ನು ನೋಡಿದ್ರೆ ಎಲ್ಲ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ,
ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್ ನಮ್ಮಲ್ಲಿ ಬುದ್ಧಿಮಾಂದ್ಯತೆ, ಆಲ್ಝೈಮರ್ಸ್, ಪಾರ್ಕಿನ್ಸನ್ಸ್, ಮಾನಸಿಕ ಮತ್ತು ದೈಹಿಕ ಪುನರ್ವಸತಿ, ಪಾರ್ಶ್ವವಾಯು ಮುಂತಾದ ಸಮಸ್ಯೆಗಳಿಗೆ ವಾರದ ಎಲ್ಲಾ ದಿನಗಳಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಸುಂದರವಾದ ಪರಿಸರದಲ್ಲಿರುವ ನಮ್ಮ ಆರೋಗ್ಯ ಧಾಮವು ಸ್ವಚ್ಛ ಮತ್ತು ಉತ್ತಮವಾದ ಕೊಠಡಿಗಳನ್ನು ಹೊಂದಿದ್ದು ಶುಚಿಯಾದ ಊಟ ವಸತಿಯ ವ್ಯವಸ್ಥೆ ಇದೆ. ನಿಮ್ಮೆಲ್ಲಾ ಸಮಸ್ಯೆಗಳಿಗೆ ನಮ್ಮಲ್ಲಿದೆ ಉತ್ತಮ ಪರಿಹಾರ. ಕಲ್ಪವೃಕ್ಷ ಆರೋಗ್ಯಧಾಮ ಹೆಲ್ತ್ ಕೇರ್ ಸೆಂಟರ್, ಕೆಂಗೇರಿ, ಮೈಸೂರು ರೋಡ್ ಮತ್ತು ರಿಂಗ್ ರೋಡ್, ಬಾಣಸವಾಡಿ. ಮೊಬೈಲ್ ನಂಬರ್ 9483342695, 9632983695, 9448244695, ಅನದರ್ ನಂಬರ್ 9482302695.